ನಮಸ್ಕಾರ ವೀಕ್ಷಕರೇ. ಕಸ್ತೂರ್ಬ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವ ಕ್ಯಾನ್ಸರ್ ಕಾಯಿಲೆಯ ಕುರಿತು ಹಾಗೂ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಾಸುದೇವ್ ಭಟ್, ಸಹಾಯಕ ಪ್ರಾಧ್ಯಾಪಕರು, ಮಕ್ಕಳ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ, ಕಸ್ತೂರ್ಬ ಆಸ್ಪತ್ರೆ ಮಣಿಪಾಲ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಡಾಕ್ಟರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ದೈಜಿ ವರ್ಲ್ಡಿಗೆ ಥ್ಯಾಂಕ್ ಯು. ಇದು ಪ್ರೋಗ್ರಾಮಿಗೆ ಇನ್ವೈಟ್ ಮಾಡಿ ಒಂದು ಇಂಪಾರ್ಟೆಂಟ್ ಟಾಪಿಕ್, ಮಕ್ಕಳಲ್ಲಿ ಆಗುವ ಕ್ಯಾನ್ಸರ್ ಅದರ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ. ವೀಕ್ಷಕರಿಗೂ ಕೂಡ ನಮಸ್ಕಾರ. ಡಾಕ್ಟರ್, ಈಗಾಗಲೇ ಕ್ಯಾನ್ಸರ್ ಅನ್ನುವಂಥದ್ದು ಸಾಮಾನ್ಯವಾಗಿ ವಯಸ್ಕರಲ್ಲಿ ಕಾಡುವಂಥ ಒಂದು ಸಮಸ್ಯೆ ಆಗಿತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರಿಗೆ ಮಕ್ಕಳು ಕೂಡ ಬಲಿಯಾಗ್ತಾ ಇದ್ದಾರೆ. ಈ ರೀತಿ ಪರಿಸ್ಥಿತಿ ಇರುವಾಗ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಈಗ ವಯಸ್ಕರಲ್ಲಿ ಕಂಡುಬರುವ ಕ್ಯಾನ್ಸರ್ಗಿಂತ ಎಷ್ಟು ವಿಭಿನ್ನವಾದದ್ದು? ಹೌದು. ಸೊ ಇದು ಮಕ್ಕಳಲ್ಲಿ ಯಾವ ಕ್ಯಾನ್ಸರ್ ನಾವು ನೋಡ್ತೇವೆ ಅದು ದೊಡ್ಡವರಲ್ಲಿ ನೋಡುವ ಕ್ಯಾನ್ಸರ್ ಅದು ಬೇರೆಯೇ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಅಂದರೆ ಮಕ್ಕಳಲ್ಲಿ ಯಾವ ಕ್ಯಾನ್ಸರ್ ನಾವು ನೋಡ್ತೇವೆ ಅದರಲ್ಲಿ ಮೆಜಾರಿಟಿ ಅಂದರೆ 90% ಕ್ಯಾನ್ಸರ್ಸ್ ಎಲ್ಲ ಕ್ಯೂರೇಬಲ್ ಇರುತ್ತೆ. ಅಂದರೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ 80-90% ಚಾನ್ಸ್ ಇರುತ್ತೆ ಅವರಿಗೆ ಕ್ಯೂರ್ ಆಗಲಿಕ್ಕೆ, ಲಾಂಗ್ ಟರ್ಮ್ ಕ್ಯೂರ್ ಆಗಿ ನಾರ್ಮಲ್ ಆಗಿರಲಿಕ್ಕೆ. ದೊಡ್ಡವರಲ್ಲಿ ಹಾಗೆ ಇರೋದಿಲ್ಲ. ಕೆಲವು ಕ್ಯಾನ್ಸರ್ ಇದೆ ಅದರಲ್ಲಿ ಕ್ಯೂರ್ ರೇಟ್ಸ್ ಚೆನ್ನಾಗಿದೆ, ಬಟ್ ಮೆಜಾರಿಟಿ ಕ್ಯಾನ್ಸರ್ಸಲ್ಲಿ ಅಷ್ಟು ಚೆನ್ನಾಗಿ ಕ್ಯೂರ್ ರೇಟ್ಸ್ ಇಲ್ಲ. ದೊಡ್ಡವರಲ್ಲಿ ಹೇಗೆ ಇರ್ತದೆ ಅಂದರೆ ಅದಕ್ಕೆ ಕಾರಣ ಇರುತ್ತೆ, ಅಂದರೆ ಸ್ಮೋಕಿಂಗ್, ಆಲ್ಕೋಹಾಲ್, ತಂಬಾಕು ಸೇವನೆ, ಅದರಿಂದ ಕ್ಯಾನ್ಸರ್ ಆಗುತ್ತೆ. ಬಟ್ ಮಕ್ಕಳಲ್ಲಿ ಹಾಗೆ ಏನು ರೀಸನ್ ಆ್ಯಸ್ ಸಚ್ ಏನಿಲ್ಲ ಇದು ಕ್ಯಾನ್ಸರ್ಸ್ ಎಲ್ಲ ಆಗಲಿಕ್ಕೆ. ಓಕೆ ಡಾಕ್ಟರ್, ಹಾಗಾದರೆ ಮಕ್ಕಳಲ್ಲಿ ಈ ರೀತಿ ಕ್ಯಾನ್ಸರ್ ಕಂಡು ಬರೋದಕ್ಕೆ ಕಾರಣ ಏನು? ಯಾಕಂತ ಹೇಳಿದರೆ ಅವರು ಸ್ಮೋಕ್ ಮಾಡಲ್ಲ, ಟೊಬ್ಯಾಕೋ ಕನ್ಸ್ಯೂಮ್ ಮಾಡಲ್ಲ, ಆದರೂ ಕೂಡ ಮಕ್ಕಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ, ಇದಕ್ಕೆ ಮುಖ್ಯವಾದ ಕಾರಣ ಏನು? ಸೊ ಮಕ್ಕಳಲ್ಲಿ ಯಾವ ಕ್ಯಾನ್ಸರ್ ನಾವು ನೋಡ್ತೇವೆ ಅದರಲ್ಲಿ ಅದಕ್ಕೆ ಕಾರಣ ಎರಡು ಇರ್ತವೆ. ಒಂದಂದರೆ ಹೆರಿಡಿಟ್ರಿ, ಅಂದರೆ ಅನುವಂಶಿಕ, ಅದು ಒಂದು ಫ್ಯಾಮಿಲಿ ಪೇರೆಂಟ್ಸಿಂದ ಮಕ್ಕಳಿಗೆ ಆಗೋದು. ಅದರದ್ದು ಒಂದು ಎಕ್ಸಾಂಪಲ್ ನಾನು ಕೊಡ್ತೇನೆ. ಒಂದು ರೆಟಿನೋಬ್ಲಾಸ್ಟೊಮ ಅಂತ ಒಂದು ಪ್ರಕಾರದ ಕ್ಯಾನ್ಸರ್ ಇದೆ ಮಕ್ಕಳಲ್ಲಿ, ಅದು ಕಣ್ಣಲ್ಲಿ ಆಗ್ತದೆ. ಅದು ಮೇನ್ಲಿ ಪೇರೆಂಟ್ಸಿಗಿದ್ದರೆ ಇಲ್ಲದ್ರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಅದು ಮಕ್ಕಳಿಗೆ ಆಗುವ ಚಾನ್ಸಸ್ ಇದೆ. ಇನ್ನೊಂದು ಟೈಪ್ ಇದೆ, ಸ್ಪೊರಾಡಿಕ್ ಅಂತ ಹೇಳ್ತೇವೆ. ಅದಕ್ಕೆ ಆ್ಯಸ್ ಸಚ್ ಏನು ಕಾರಣ ಇಲ್ಲ, ಯಾವುದರಿಂದ ಆಗುತ್ತೆ ತುಂಬ ಸ್ಟಡೀಸ್ ನಡೀತಾ ಇದೆ, ಬಟ್ ಆ್ಯಸ್ ಸಚ್ ಅದಕ್ಕೆ ಏನು ಕಾರಣ ಇನ್ನೂ ಗೊತ್ತಾಗಿಲ್ಲ. ಈ ಸ್ಪೊರಾಡಿಕ ಅನ್ನುವಂಥದ್ದು ಯಾವ ಭಾಗದಲ್ಲಿ ಆಗುತ್ತೆ, ದೇಹದಲ್ಲಿ ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ? ಹೌದು. ಸೊ ಇದು ಪಿಡಿಯಾಟ್ರಿಕ್ ಕ್ಯಾನ್ಸರ್ಸಲ್ಲಿ ಮಕ್ಕಳಲ್ಲಿ ಆಗುವ ಕ್ಯಾನ್ಸರಲ್ಲಿ ಮೂರು ಟೈಪ್ ಇದೆ. ಒಂದಂದರೆ ಅದು ಬ್ಲಡ್ಡಲ್ಲಿ ಆಗ್ಬೋದು, ಅದಕ್ಕೆ ಲುಕೀಮಿಯಾ ಅಂತ ಹೇಳ್ತೇವೆ. ಇನ್ನೊಂದು ಬ್ರೈನಲ್ಲಿ ಆಗ್ಬೋದು, ಬ್ರೈನ್ ಟ್ಯೂಮರ್ ಅಂತ ಹೇಳ್ತೇವೆ. ಥರ್ಡ್ ಟೈಪಲ್ಲಿ ಸಾಲಿಡ್ ಟ್ಯೂಮರ್ ಅಂತ ಹೇಳ್ತೇವೆ, ಅಂದರೆ ಯಾವುದಾದ್ರೂ ಆರ್ಗನಲ್ಲಿ, ಫಾರ್ ಎಕ್ಸಾಂಪಲ್ ಕಿಡ್ನಿಯಲ್ಲಿ ಆಗಿದರೆ ಅದಕ್ಕೆ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ. ಲಿವರಲ್ಲಿ ಆದರೆ ಇನ್ನೊಂದು ಟೈಪ್ ಹೆಸರಿದೆ, ಹೆಪಟೋಬ್ಲಾಸ್ಟೊಮ ಅಂತ ಹೇಳ್ತೇವೆ. ಹಾಗೆ ಎಲ್ಲ ಆರ್ಗನ್ಸಲ್ಲಿ ಆಗುವ ಚಾನ್ಸಸ್ ಇದೆ. ಸೊ ಬೋನ್ನಲ್ಲಿ ಕೂಡ ಆಗ್ಬೋದು, ಬೋನ್ ಟ್ಯೂಮರ್ ಅಂತ ಹೇಳ್ತೇವೆ. ಸೊ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಗಿರುತ್ತೆ. ಈಗ ನಾರ್ಮಲಿ ಟ್ಯೂಮರ್ ಅಂತ ಹೇಳಿದರೆ ಗಡ್ಡೆ ಅಂತ ಒಂದು ಭಾವನೆ ಇದೆ. ಸೊ ಅದು ಎಷ್ಟು ಡಿಫರೆನ್ಸ್ ಅಂದರೆ ಈಗ ಗಡ್ಡೆಯಿಂದ ಮತ್ತೆ ಕ್ಯಾನ್ಸರ್ ಬರುತ್ತಾ, ಅಥವಾ ಆ ಗಡ್ಡೆಯನ್ನೇ ನಾವು ಕ್ಯಾನ್ಸರ್ ಅಂತ ಕರಿತೇವ? ಸೊ ಇದು ನಾನು ಸಾಲಿಡ್ ಟ್ಯೂಮರ್ ಅಂತ ಹೇಳಿದಲ್ಲ, ಬ್ರೈನ್ ಟ್ಯೂಮರ್ ಮತ್ತು ಸಾಲಿಡ್ ಟ್ಯೂಮರಲ್ಲಿ ಅದು ಒಂದು ಗಡ್ಡೆ ಟೈಪ್ ಕ್ಯಾನ್ಸರ್ ಇರುತ್ತೆ. ಸೊ ಗಡ್ಡೆ ಬೋನ್ಸಲ್ಲಿ ಬರ್ಬೋದು, ಅದು ಬೋನ್ ಟ್ಯೂಮರ್ ಅಂತ ಹೇಳ್ತೇವೆ. ಹಾಗೆ ಗಡ್ಡೆ ಅದು ಕಿಡ್ನಿಯಲ್ಲಿ ಇದ್ದರೆ ಕಿಡ್ನಿ ಟ್ಯೂಮರ್ ಅಂತ ಹೇಳ್ತೇವೆ. ಸರ್, ಈ ಟ್ಯೂಮರ್ ಅಂಥದ್ದು ಬ್ಲಾಸ್ಟ್ ಆಗಿ ಇಡೀ ಬಾಡಿ ಸರ್ಕ್ಯುಲೇಟ್ ಆಗುವಂಥ ಏನಾದರೂ ಚಾನ್ಸಸ್ ಇದೆಯಾ? ಸೊ ಮೇನ್ಲಿ ಅದು ಒಂದು ರೀಜನಲ್ಲಿ ಸ್ಟಾರ್ಟ್ ಆಗುತ್ತೆ, ಅಂದರೆ ಕಿಡ್ನಿಯಲ್ಲಿ ಸ್ಟಾರ್ಟ್ ಆಗಿ, ಕಿಡ್ನಿ ಕ್ಯಾನ್ಸರ್ ಇದ್ದರೆ ಅದು ಕಿಡ್ನಿಯಲ್ಲೇ ಸ್ಟಾರ್ಟ್ ಆಗುತ್ತೆ. ಅದ ನಂತರ ಅದು ಸ್ಪ್ರೆಡ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಕಾಮನ್ಲಿ ಅದು ಸ್ಪ್ರೆಡ್ ಆಗೋದು ಲಂಗ್ಸ್, ಇಲ್ಲಾದರೆ ಲಿವರಲ್ಲಿ ಸ್ಪ್ರೆಡ್ ಆಗ್ಬೋದು. ಸೊ ಅದಕ್ಕೆ ಮೆಟಾಸ್ಟಾಸಿಸ್ ಅಂತ ಹೇಳ್ತೇವೆ ನಾವು. ಓಕೆ ಡಾಕ್ಟರ್, ಹಾಗಾದರೆ ಈಗ ನಾವು ಕ್ಯಾನ್ಸರ್ ಶುರು ಆಗಿದೆ ಅನ್ನೋದಕ್ಕೆ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಯಾವ ರೀತಿಯಾದಂಥ ಲಕ್ಷಣಗಳನ್ನು ನಮ್ಮ ಮಕ್ಕಳಲ್ಲಿ ಕಂಡು ಬರಬಹುದು? ಹೌದು, ಮಕ್ಕಳಲ್ಲಿ ಈ ಟೈಪ್ ಎಲ್ಲ ಕ್ಯಾನ್ಸರಲ್ಲಿ ಬ್ಲಡ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಟೈಪ್. ಅಂದರೆ ಅಟ್ಲೀಸ್ಟ್ 50-60% ಮಕ್ಕಳಲ್ಲಿ ಯಾರಿಗೆ ಕ್ಯಾನ್ಸರ್ ಆಗಿದೆ ಅದರಲ್ಲಿ ಲುಕೀಮಿಯಾಸ್ ಕಾಮನ್ ಆಗಿರುತ್ತೆ. ಲುಕೀಮಿಯಾ ಅಂದರೆ ಒಂದು ಟೈಪ್ ಬ್ಲಡ್ ಕ್ಯಾನ್ಸರ್. ಸೊ ಅದರಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ ಅಂದರೆ ಜ್ವರ ಬರೋದು. ಸೊ ಇದು ಜ್ವರ 3-4 weeks ಕೂಡ ಇರ್ತದೆ. ಸೊ ಫಸ್ಟಿಗೆ ಅವ್ರು ಪೀಡಿಯಾಟ್ರಿಷನ್ ಹತ್ರ ಹೋಗ್ತಾರೆ, ಪೀಡಿಯಾಟ್ರಿಷನ್ ಮದ್ದೆಲ್ಲ ಕೊಡ್ತಾರೆ, ಬಟ್ ಮದ್ದಿಂದ ಜ್ವರ ಕಮ್ಮಿ ಆಗೋದೇ ಇಲ್ಲ.
ಸೆಕೆಂಡ್ ವೀಕ್ ಥರ್ಡ್ ವೀಕ್ ಫೋರ್ತ್ ವೀಕ್ ಆದಮೇಲೆ ಆವಾಗಲೂ ಆವಾಗ ಬ್ಲಡ್ ಟೆಸ್ಟ್ ಮಾಡುವಾಗ ಅದರಲ್ಲಿ ಸ್ವಲ್ಪ ಹಿಮೋಗ್ಲೋಬಿನ್ ಕಮ್ಮಿ ಆಗುವ ಚಾನ್ಸಸ್ ಇದೆ, ಪ್ಲೇಟ್ಲೆಟ್ಸ್ ವೈಟ್ ಬ್ಲಡ್ ಎಲ್ಲ ಕಮ್ಮಿ ಆಗುವ ಚಾನ್ಸಸ್ ಇದೆ. ಸೊ ಅದರಲ್ಲಿ ಸ್ವಲ್ಪ ಲಕ್ಷಣ ಸಿಗ್ತದೆ, ಇದು ಕ್ಯಾನ್ಸರ್ ಇರ್ಬೋದಂತೆ. ಮತ್ತು ಅದಕ್ಕೆ ಇನ್ನೂ ಟೆಸ್ಟ್ ಮಾಡಿ ನೋಡುವಾಗ ಅದು ಡಯಾಗ್ನೋಸ್ ಆಗ್ಬೋದು. ಸೊ ಕಾಮನ್ ಸಿಂಪ್ಟಮ್ ಅದರಲ್ಲಿ ಜ್ವರ ಬರೋದು, ಅದರ ಜೊತೆ ಮೈಕೈ ನೋವು, ಹೊಟ್ಟೆ ನೋವು ಆಗೋದು, ಇದೆಲ್ಲ ಲಕ್ಷಣ ಇದೆ. ಬಟ್ ಇದು ಒಂದು 3-4 ವೀಕ್ಸಿಗೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಮತ್ತು ಏನಾದರೂ ಮದ್ದು ಕೊಟ್ಟರೆ ಅದು ಕಂಟ್ರೋಲಲ್ಲಿ ಬರೋದಿಲ್ಲ. ಆವಾಗ ಇದು ಕ್ಯಾನ್ಸರ್ ಒಂದು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ನಾವು ಇಡ್ತೇವೆ. ಮತ್ತು ಅದಕ್ಕೋಸ್ಕರ ಸ್ವಲ್ಪ ಟೆಸ್ಟ್ ಮಾಡ್ತೇವೆ, ಅದರಲ್ಲಿ ಗೊತ್ತಾಗುತ್ತೆ. ಹಾಗಾದರೆ ಜಾಸ್ತಿ ಮಕ್ಕಳು ಬಲಿಯಾಗ್ತಿರೋದು ಬ್ಲಡ್ ಕ್ಯಾನ್ಸರ್ ಅಂದರೆ ಲುಕೇಮಿಯಾಗೆ ಅಂತ ನಿಮ್ಮ ಅಭಿಪ್ರಾಯ? ಹೌದು. ಹಾಗಾದರೆ ಈ ಲುಕೇಮಿಯಾಗೆ ಯಾವುದೆಲ್ಲ ಟ್ರೀಟ್ಮೆಂಟ್ಸ್ಗಳು ಲಭ್ಯ ಇದೆ ಡಾಕ್ಟರ್? ಹೌದು. ಸೊ ಲುಕೇಮಿಯಾ ಅಂದರೆ ಒಂದು ಟೈಪ್ ಬ್ಲಡ್, ನಾನು ಹೇಳಿದಾಗೆ ಬ್ಲಡ್ ಕ್ಯಾನ್ಸರ್. ಇದರಲ್ಲಿ ಮೇಯ್ನ್ ಟ್ರೀಟ್ಮೆಂಟ್ ಇರೋದು ಕೀಮೋಥೆರಪಿ. ಅಂದರೆ ನಾವು ಯಾವ ಮದ್ದು ಕ್ಯಾನ್ಸರಿಗೆ ಕೊಡ್ತೇವೆ ಅದಕ್ಕೆ ನಾವು ಕೀಮೋಥೆರಪಿ ಅಂತ ಹೇಳ್ತೇವೆ. ಅದರಲ್ಲಿ ಟೈಪ್ಸ್ ಇದೆ, ಒಂದು ಓರಲ್ ಟ್ಯಾಬ್ಲೆಟ್ಸ್ ಕೂಡ ಇರ್ಬೋದು ಕೀಮೋಥೆರಪಿ, ಕೆಲವು ಇಂಜೆಕ್ಷನ್ಸ್ ಇರ್ತದೆ. ಸೊ ಇದೆಲ್ಲ ಇಂಜೆಕ್ಷನ್ಸ್ ನಮ್ಗೆ ಕೊಡಬೇಕಾಗುತ್ತೆ. ಆಲ್ಮೋಸ್ಟ್ ಟ್ರೀಟ್ಮೆಂಟಿಗೆ 2.5 ಇಯರ್ಸ್ ಆಗುತ್ತೆ, 1.5 ವರ್ಷ ಆಗುತ್ತೆ. ಅದರಲ್ಲಿ ಮೊದಲು 6-7 ಮಂತ್ಸ್, 6-7 ತಿಂಗಳು ಇಂಜೆಕ್ಷನ್ಸ್ ಮತ್ತು ಇದು ಕೀಮೋಥೆರಪಿದು ಕೆಲವು ವೆರೈಟಿ ಇರುತ್ತೆ ಅದು ಕೊಡಬೇಕಾಗುತ್ತೆ 6-7 ಮಂತ್ಸ್. ಈ ಟೈಮಲ್ಲಿ ನಾವು ಟ್ರೈ ಮಾಡ್ತೇವೆ ಅಡ್ಮಿಟ್ ಮಾಡಲಿಕ್ಕೆ, ಆದಷ್ಟು ಮಕ್ಕಳಿಗೆ ಅಡ್ಮಿಟ್ ಮಾಡಿ ಇಡ್ತೇವೆ. ಅಂದರೆ ಇದು ಒಂದು ಟೈಪ್ ಹಾರ್ಡ್ ಕೀಮೋ ಆಗಿರುತ್ತೆ, ಅಂದರೆ ಇದರಲ್ಲಿ ಅವರಿಗೆ ಫೀವರ್ ಆಗುವ ಚಾನ್ಸಸ್, ಸೈಡ್ ಎಫೆಕ್ಟ್ಸ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಟೈಮ್ 6 ಮಂತ್ಸಲ್ಲಿ ಅವ್ರು ಅಡ್ಮಿಟ್ ಆಗಿರ್ತಾರೆ. ಒಂದ್ಸತಿ ಇದು 6 ಮಂತ್ಸ್ ಇದು ಟ್ರೀಟ್ಮೆಂಟ್ ಆದಮೇಲೆ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ, ಮೇಂಟೆನೆನ್ಸ್ ಅಂತ ಹೇಳ್ತೇವೆ. ಅದು ಆಲ್ಮೋಸ್ಟ್ 2 ಇಯರ್ಸಿಗೆ ತಗೊಳ್ಬೇಕಾಗುತ್ತೆ. ಸೊ ಕಂಪ್ಲೀಟ್ ಟ್ರೀಟ್ಮೆಂಟಿಗೆ 2.5 ಇಯರ್ಸ್ ಆಗುತ್ತೆ. ಓಕೆ ಡಾಕ್ಟರ್, ಈ ಲುಕೇಮಿಯಾ ಟ್ರೀಟ್ಮೆಂಟಲ್ಲಿ ಪರ್ಸೆಂಟೇಜ್ ಆಫ್ ಔಟ್ಕಮ್ಸ್ ಎಷ್ಟಿರುತ್ತೆ? ಅಂದರೆ ಈ ಚಿಕಿತ್ಸೆ ಮಾಡ್ಕೊಂಡಂಥ ಮಕ್ಕಳು ಉಳಿಯುವ ಸಾಧ್ಯತೆ ಎಷ್ಟು ಪರ್ಸೆಂಟೇಜಲ್ಲಿ ಇರುತ್ತೆ? ಸೊ ಲುಕೀಮಿಯಲ್ಲಿ ಕೂಡ 2 ಟೈಪ್ ಇರುತ್ತೆ. ಒಂದು ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯ ಅಂತ ಹೇಳ್ತೇವೆ, ಇನ್ನೊಂದು ಒಂದು ಎಕ್ಯೂಟ್ ಮೈಲಾಯ್ಡ್ ಲುಕೀಮಿಯ ಅಂತ ಹೇಳ್ತೇವೆ. ಇದು ಎಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯ ಅಂದರೆ ಒಂದು ಟೈಪ್ ಬ್ಲಡ್ ಕ್ಯಾನ್ಸರ್, ಇದರಲ್ಲಿ ಕ್ಯೂರ್ ಆಗುವ ಚಾನ್ಸಸ್ ಆಲ್ಮೋಸ್ಟ್ 70-80% ಇದೆ. ಮತ್ತು ಇನ್ನೊಂದು ಎಕ್ಯೂಟ್ ಮೈಲಾಯ್ಡ್ ಲುಕೀಮಿಯಲ್ಲಿ ಚಾನ್ಸಸ್ ಆಲ್ಮೋಸ್ಟ್ 50-60% ಅಷ್ಟು ಇರುತ್ತೆ. ಸೊ ಕ್ಯೂರ್ ರೇಟ್ ಅಂದರೆ ನಾವು ಟ್ರೀಟ್ಮೆಂಟ್ ಆದಮೇಲೆ 5 ಇಯರ್ಸ್ ಫಾಲೋಅಪ್ ಮಾಡ್ತೇವೆ. ಅಂದರೆ ಎವ್ರಿ 3 ಮಂತ್ಸಿಗೆ ಬ್ಲಡ್ ಟೆಸ್ಟ್ ಮಾಡಿ ನೋಡ್ತೇವೆ. ಒಂದ್ಸತಿ ಟ್ರೀಟ್ಮೆಂಟ್ ಆದಮೇಲೆ 5 ಇಯರ್ಸ್ ಆದಮೇಲೆ ನಾವು ಕ್ಯೂರ್ ಅಂತ ಹೇಳ್ತೇವೆ ಪೇಷೆಂಟಿಗೆ. ಅಂದರೆ ಇದರ ನಂತರ ಇದು ವಾಪಸ್ ಬರುವ ಚಾನ್ಸಸ್ ತುಂಬ ತುಂಬ ಕಮ್ಮಿ, ಬರುವಂಥ ಚಾನ್ಸಸ್ ಇರುತ್ತೆ ಬಟ್ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ, ತುಂಬ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. 5 ಇಯರ್ಸ್ ಟ್ರೀಟ್ಮೆಂಟ್ ಆದಮೇಲೆ ತುಂಬ ಕಮ್ಮಿ ಇರುತ್ತೆ. ಸೊ 5 ಇಯರ್ಸ್ ತನಕ ನಾವು ಫಾಲೋಅಪಲ್ಲಿ ಇಡ್ತೇವೆ. ಅದ ನಂತರ ವರ್ಷಕ್ಕೆ ಒಂದ್ಸತಿ ನಾವು ಕರಿತೇವೆ, ಬಟ್ ಅದರ ನಂತರ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಅದು ವಾಪಸ್ ಬರಲಿಕ್ಕೆ. ಓಕೆ ಡಾಕ್ಟರ್, ಈಗ ನಾವು ಸಾರ್ವಜನಿಕವಾಗೆಲ್ಲ ಮಾತಾಡುವಾಗ ಅವರು 3rd stageಲ್ಲಿದ್ದಾರಂತೆ, 1st stageಲ್ಲಿದ್ದಾರಂತೆ ಕ್ಯಾನ್ಸರ್ ಅನ್ನೋ ಒಂದು ಮಾತು ಕೇಳಿ ಬರ್ತದೆ. ಲುಕೇಮಿಯಲ್ಲಾಗಲಿ ಅಥವಾ ಬೋನ್ ಟ್ಯೂಮರಲ್ಲಾಗಲಿ ಅಥವಾ ಯಾವುದೇ ರೀತಿಯ ಟೈಪ್ ಆಫ್ ಕ್ಯಾನ್ಸರಲ್ಲಿ ಆಗಲಿ, 1st stage, 2nd stage ಹೀಗೆ ಏನಾದರೂ ಸ್ಟೇಜಸ್ ಇದೆಯಾ? ಯಾವುದೆಲ್ಲ ಕ್ಯಾನ್ಸರಲ್ಲಿದೆ, ಯಾವುದೆಲ್ಲ ಟೈಪ್ಸಲ್ಲಿದೆ? ಸೊ ಇದು ಲುಕೀಮಿಯಲ್ಲಿ ಬ್ಲಡ್ ಕ್ಯಾನ್ಸರ್ಸಲ್ಲಿ ನಾವು ಸ್ಟೇಜ್ ಅಂತ ಹೇಳೋದಿಲ್ಲ. ಅಂದರೆ ಬ್ಲಡ್ ಆಲ್ಮೋಸ್ಟ್ ಆಲ್ ರೀಜನ್ಸಲ್ಲಿ ಇರುತ್ತೆ, ಸೊ ಅದರಲ್ಲಿ ಸ್ಟೇಜ್ ಅಂತ ಇರೋದಿಲ್ಲ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಇದಕ್ಕೆ ಅರ್ಲಿ ಡಯಾಗ್ನೋಸ್, ಅಂದರೆ ಬೇಗ ನಾವು ಇದು ಪಿಕಪ್ ಮಾಡಿದರೆ ಇದು ಕ್ಯಾನ್ಸರ್ ಇದೆ, ಮತ್ತು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಇದರದ್ದು ಟ್ರೀಟ್ ಆಗುವ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಏನಾಗ್ತದಂದರೆ ಲುಕೀಮಿಯಲ್ಲಿ ಬಾಡಿದು ಮಕ್ಕಳದು ಇಮ್ಯುನಿಟಿ ತುಂಬ ಕಮ್ಮಿ ಆಗುತ್ತೆ. ಸೊ ಒಂದ್ಸತಿ ಇಮ್ಯುನಿಟಿ ಕಮ್ಮಿ ಆದಮೇಲೆ ಮಕ್ಕಳಿಗೆ ಫೀವರ್ ಆಗುವ ಚಾನ್ಸಸ್, ಇನ್ಫೆಕ್ಷನ್, ನಿಮೋನಿಯಲ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈಗ ಕೆಲವರು 1.5-2 ಮಂತ್ಸ್ ಆದಮೇಲೆ ಬಂದರೆ ಇದು ಪಿಕಪ್ ಆಗಿ 2 ಮಂತ್ಸ್ ಆದಮೇಲೆ ಬಂದರೆ ಅವ್ರಿಗೆ ತುಂಬ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಡಯಾಗ್ನೋಸಿಸ್ ಆಗುತ್ತೆ ಅಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಕ್ಯೂರ್ ಆಗುವ ಚಾನ್ಸಸ್ ಇನ್ನೂ ಜಾಸ್ತಿ ಆಗುತ್ತೆ. ಸಾಲಿಡ್ ಟ್ಯೂಮರ್ಸ್ ಮತ್ತು ಬ್ರೈನ್ ಟ್ಯೂಮರ್ಸ್ ಆ ಟೈಪಲ್ಲಿ ಸ್ಟೇಜಸ್ ಆಗಿ ಇರುತ್ತೆ. ಸೊ stage 1, stage 2, stage 3, stage 4 ಆಗಿ ಇರುತ್ತೆ. ಸೊ stage 4 ಅಂದರೆ ಕಂಪ್ಲೀಟ್ಲಿ ಬಾಡಿಯಲ್ಲಿ ಸ್ಪ್ರೆಡ್ ಆಗಿರೋ ಟೈಪ್ ಟ್ಯೂಮರ್. ಬಟ್ ಮಕ್ಕಳಲ್ಲಿ ಆಲ್ಮೋಸ್ಟ್ ಆಲ್ ಟ್ಯೂಮರ್ಸಲ್ಲಿ stage 4 ಕೂಡ ಇದ್ದರೂ ಇದರಲ್ಲಿ ಕೂಡ ಕ್ಯೂರ್ ಆಗುವ ಚಾನ್ಸಸ್ ತುಂಬ ಚೆನ್ನಾಗಿದೆ. ಅದು ಅಡಲ್ಟ್ಸಲ್ಲಿ ಅಷ್ಟು ಇರೋದಿಲ್ಲ, ಬಟ್ ಮಕ್ಕಳಲ್ಲಿ ರೆಸ್ಪಾನ್ಸ್ ಕೀಮೋಥೆರಪಿಯಿಂದ ತುಂಬ ಚೆನ್ನಾಗಿ ಬರುತ್ತೆ.
ಸೊ ಅದಕ್ಕೋಸ್ಕರ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಕೂಡ ಇದ್ದರು ಕೆಲವು ಟ್ಯೂಮರ್ಸಲ್ಲಿ ಕ್ಯೂರ್ ಆಗುವ ಚಾನ್ಸಸ್ ಆಲ್ಮೋಸ್ಟ್ ಮೋರ್ ದೆನ್ 80% ಇದೆ. ಯಾವ ಸ್ಟೇಜಲ್ಲಿ ಇದ್ದರೆ ಕ್ಯೂರ್ ಆಗುವ ಚಾನ್ಸಸ್ ತುಂಬ ಕಮ್ಮಿ? ಸ್ಟೇಜ್ ಫೋರ್ ಇದ್ದರೆ ಕ್ಯೂರ್ ಆಗುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಅದೇ ನಾನು ಹೇಳಿದ ಪ್ರಕಾರ ಮಕ್ಕಳಲ್ಲಿ ಸ್ಟೇಜ್ ಫೋರ್ ಇದ್ದರೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಲ್ಲಿ, ಉಳಿಯುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಈ ವೈದ್ಯಕೀಯ ದಾಖಲೆಗಳ ಪ್ರಕಾರ ಒಂದು ವರ್ಷಕ್ಕೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಮಕ್ಕಳು ತುತ್ತಾಗ್ತಾ ಇದ್ದಾರೆ ಈ ಕ್ಯಾನ್ಸರ್ಗೆ? ಸೊ ಈಗ ಇಂಡಿಯನ್ ರಿಜಿಸ್ಟ್ರಿ ಅಲ್ಲಿ ಆಲ್ಮೋಸ್ಟ್ 40,000 ನ್ಯೂ ಕೇಸಸ್ ಮಕ್ಕಳಲ್ಲಿ ಡಯಾಗ್ನೋಸ್ ಆಗ್ತಾ ಇದೆ ಪರ್ ಇಯರ್. ಸೊ ಅದರಲ್ಲಿ ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ 10,000 ಅಷ್ಟೇ ಕೇಸಸ್ ಹಾಸ್ಪಿಟ್ಲಲ್ಲಿ ಬರುತ್ತೆ ಅಂತೆ. ಅವರಿಗೆ ಇದಿದೆ ಇನ್ಸಿಡೆಂಟ್ಸ್ ಅಷ್ಟೇ ಇದೆ ಹಾಸ್ಪಿಟಲ್ಸಿಗೆ ಬರು. ಹಲವಾರು ಕೇಸಸ್ ಹಾಸ್ಪಿಟ್ಲಿಗೆ ಬರೋದಿಲ್ಲ ಅಂದರೆ ಅವರಿಗೆ ಅವೇರ್ನೆಸ್ ಇರೋದಿಲ್ಲ ಇದು ಕ್ಯಾನ್ಸರ್ ಕರೆಕ್ಟ್ ಆಗ್ಬೋದು ಟ್ರೀಟ್ ಆಗ್ಬೋದು ಇಲ್ಲಾದರೆ ಅವರಿಗೆ ಹಾಸ್ಪಿಟ್ಲ್ ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ಮಾಡುವಷ್ಟು ಪೇರೆಂಟ್ಸಿಗೆ ಇದು ಫೆಸಿಲಿಟೀಸ್ ಕೂಡ ಇರೋದಿಲ್ಲ. ಎಸ್ಪೆಷಲಿ ರೂರಲ್ ಏರಿಯಾ ಅಂತ ಹಳ್ಳಿಯಲ್ಲೆಲ್ಲ ಬರಲಿಕ್ಕೆ ಕಷ್ಟ ಆಗೋದ್ರಿಂದ ಕೆಲವರದ್ದು ಟ್ರೀಟ್ಮೆಂಟ್ ಆಗೋದೇ ಇಲ್ಲ. ಓಕೆ, ಈ ಬಡವರಿಗೆಲ್ಲ ತುಂಬ ಖರ್ಚು ಮಾಡೋದು ಅಂತ ಹೇಳಿದರೆ ಅದೊಂದು ದೊಡ್ಡ ಭಾರವೇ ಆಗುತ್ತೆ. ಇಂಥ ಜನರು ಕೂಡ ನಮ್ಮ ದೇಶದಲ್ಲಿದ್ದಾರೆ. ಹಾಗಾದರೆ ಈ ಟ್ರೀಟ್ಮೆಂಟಿಗೆ ಎಷ್ಟು ವೆಚ್ಚ ಆಗ್ಬೋದು, ಎಷ್ಟು ಕಾಸ್ಟ್ ಆಗ್ಬೋದು? ಒಂದು 5 ಇಯರ್ಸ್ ಬೇಕಾಗುತ್ತೆ ಪೀರಿಯಡ್ಸ್ ಅಂತ ಹೇಳಿದರೆ ಕಂಪ್ಲೀಟ್ ಕ್ಯೂರ್ ಆಗೋದಕ್ಕೆ ಈ 5 ವರ್ಷಕ್ಕೆ ಎಷ್ಟು ಬೇಕಾಗ್ಬೋದು ಡಾಕ್ಟರ್ ಅಂದಾಜು? ಸೊ ಬೇರೆ ಬೇರೆ ಪ್ರಕಾರ ಟ್ಯೂಮರಿಗೆ ಬೇರೆ ಕಾಸ್ಟ್ ಎಸ್ಟಿಮೇಟ್ಸ್ ಇರ್ತದೆ. ಬಟ್ ಅಪ್ರಾಕ್ಸಿಮೇಟ್ಲಿ ಒಂದು ಬ್ಲಡ್ ಕ್ಯಾನ್ಸರ್ ಮಗುವಿಗೆ ಟ್ರೀಟ್ ಮಾಡಬೇಕಾದ್ರೆ ಆಲ್ಮೋಸ್ಟ್ 2-2.5 ಲಕ್ಷ ತನಕ ಕಾಸ್ಟ್ ಆಗ್ಬೋದು ಕಂಪ್ಲೀಟ್ 2.5 ಇಯರ್ಸ್ ಇದು ಟ್ರೀಟ್ಮೆಂಟ್. ಮಕ್ಕಳಲ್ಲಿ ಹೇಗಾಗುತ್ತೆ ಅಂದರೆ ಕೀಮೊಥೆರಪಿ ಡೋಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಕಾಸ್ಟ್ ಮ್ಯಾಕ್ಸಿಮಮ್ ನಾವು ಹಿಡಿದ್ರೆ ಆಲ್ಮೋಸ್ಟ್ 2-2.5 ಲ್ಯಾಕ್ಸ್ ತನಕ ಪೂರ್ತಿ 2.5 ಇಯರ್ಸ್ ಟ್ರೀಟ್ಮೆಂಟ್ ಆಗ್ಬೋದು. ಓಕೆ, ಎಲ್ಲ ರೀತಿಯಾದಂಥ ಎಲ್ಲ ಟೈಪ್ಸ್ ಆಫ್ ಕ್ಯಾನ್ಸರಿಗೂ ಅಂದಾಜು ಒಂದು 2-2.5 ಲ್ಯಾಕ್ಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು. ಓಕೆ ಡಾಕ್ಟರ್, ಈಗ ಜಾಸ್ತಿ ರೋಗಗಳು ಬರೋದು ಅಂತ ಹೇಳಿದ್ರೆ ಈಗ ನಮ್ಮ ಫುಡ್ ಹ್ಯಾಬಿಟ್ ಇಂದ. ಹೌದು, ಈ ರೀತಿಯಾಗಿ ಫುಡ್ ಹ್ಯಾಬಿಟ್ ಇಂದ ಏನಾದರೂ ಮಕ್ಕಳಿಗೆ ಈ ರೀತಿ ಬರುತ್ತಾ ಚಾನ್ಸಸ್? ಅದು ಸ್ಟಡಿ ಮಾಡ್ತಾ ಇದ್ದಾರೆ ಅಂದರೆ ಯಾವ ಫುಡ್ ಇಂದ ಇರ್ಬೋದ ಕೆಲವು ಪೆಸ್ಟಿಸೈಡ್ಸ್ ಇಂದ ಆಗ್ಬೋದ. ಈಗ ಬರುವ ಚಾನ್ಸಸ್ ಇದೆ, ಬರುವ ಚಾನ್ಸಸ್ ಇರ್ಬೋದು, ಬಟ್ ಅದು ಪ್ರೂವ್ ಆಗಲಿಲ್ಲ ಇನ್ನು. ಬಟ್ ಅದರದ್ದು ಸ್ಟಡೀಸ್ ಎಲ್ಲ ನಡೀತಾ ಇದೆ ಯಾವ ಕಾರಣದಿಂದ ಮಕ್ಕಳಿಗೆ ಬರ್ತಾ ಇದೆ. ಬಟ್ ನಾವು ಅಡ್ವೈಸ್ ಮಾಡ್ತೇವೆ ಪೇರೆಂಟ್ಸಿಗೆ ಜಂಕ್ ಫುಡ್ ಎಲ್ಲ ಕೊಡಬಾರ್ದು. ಜಂಕ್ ಫುಡ್ ಅಂದರೆ ಲೇಸ್, ಚಿಪ್ಸ್ ಮತ್ತು ಬರ್ಗರ್ಸ್ ಇದೆಲ್ಲ ಪ್ರೊಸೆಸ್ಡ್ ಯಾವುದು ಫುಡ್ಸ್ ಎಲ್ಲ ಇರ್ತದೆ. ಸೊ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಹೇಳ್ತೇವೆ. ಅಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರ್ತದೆ, ಆರ್ಟಿಫಿಷಿಯಲ್ ಕಲರ್ಸ್ ಇರ್ಬೋದು. ಸೊ ಅದೆಲ್ಲ ಪಾಸಿಬ್ಲಿ ಚಾನ್ಸಸ್ ಇದೆ ಅದರಿಂದ ಕ್ಯಾನ್ಸರ್ಸ್ ಆಗಲಿಕ್ಕೆ. ಓಕೆ ಡಾಕ್ಟರ್, ಹಾಗಾದರೆ ಈ ಬೋನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಅಥವಾ ಬೋನ್ ಟ್ಯೂಮರ್ ಅಂತ ಹೇಳಿದ್ರಿ, ಈ ಬೋನ್ ಟ್ಯೂಮರ್ ಏನಾದರೂ ಲೆಗ್ ತೆಗಿಬೇಕಾದಂಥ ಕಾಲುಗಳನ್ನು ಕಟ್ ಮಾಡುವಂಥ ಸಂದರ್ಭ ಏನಾದರೂ ಬರುತ್ತಾ? ಸೊ ಇದು ಒಂದು 20-30 ವರ್ಷ ಮುಂಚೆ ಈ ಟೈಪ್ ಗಡ್ಡೆ ಕ್ಯಾನ್ಸರ್ಸ್ ಎಲ್ಲ ಬರ್ತಾ ಇತ್ತು ಬೋನ್ಸಲ್ಲಿ, ಅಂದರೆ ಕೈಯಲ್ಲಿ ಬರ್ಬೋದು ಕಾಲಲ್ಲಿ ಕೂಡ ಬರ್ಬೋದು. ಸೊ ಆವಾಗ ಟ್ರೀಟ್ಮೆಂಟ್ ಅಲ್ಲಿ ಮೇನ್ಲಿ ಆಪ್ರೇಷನ್ ಇತ್ತು. ಸೊ ಆಪ್ರೇಷನಲ್ಲಿ ಎಲ್ಲಿ ಗಡ್ಡೆ ಬಂದಿದೆ ಅದು ಆಪ್ರೇಟ್ ಮಾಡಿ ತೆಗ್ತಾ ಇದ್ರು. ಸೊ ಆವಾಗ ಆ್ಯಂಪ್ಯುಟೇಷನ್ ಅಂತ ಹೇಳ್ತೇವೆ, ಅಂದರೆ ಕಾಲಿದ ಆ್ಯಂಪ್ಯುಟೇಷನ್ ಇಲ್ಲದ್ರೆ ಕೈದ ಆ್ಯಂಪ್ಯುಟೇಷನ್ ಮಾಡಬೇಕಂತ ಹೇಳ್ತು. ಈಗ ಸೈನ್ಸ್ ಅಡ್ವಾನ್ಸ್ ಆಗಿದ್ದರಿಂದ ಏನಾಗಿದೆ ಅಂದರೆ ತುಂಬ ಡಿಫ್ರೆನ್ಸಸ್ ಇರುತ್ತೆ ಟ್ರೀಟ್ಮೆಂಟಲ್ಲಿ. ಸೊ ಈಗ ನಾವು ಟ್ರೈ ಮಾಡ್ತೇವೆ ಇದು ಕಾಲು ಮತ್ತು ಕೈಗೆಲ್ಲ ಸೇವ್ ಮಾಡಲಿಕ್ಕೆ, ಅಂದರೆ ಅದಕ್ಕೆ ಲಿಂಬ್ ಸ್ಯಾಲ್ವೇಜ್ ಸರ್ಜರಿ ಅಂತ ಹೇಳ್ತೇವೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಕೈಗೆ ಒಂದು ಟ್ಯೂಮರ್ ಇದೆ. ಸೊ ನಾವು ಏನು ಮಾಡ್ತೇವೆ ಅಂದರೆ ಸ್ವಲ್ಪ ಕೀಮೊಥೆರಪಿ ಕೊಟ್ಟು ಅದು ಗಡ್ಡೆಯನ್ನು ಕಮ್ಮಿ ಮಾಡಿ ಸೈಜ್ ಆ ಪೋರ್ಷನ್ ನಾವು ತೆಗಿತೇವೆ, ಮತ್ತು ಆ ಪೋರ್ಷನಲ್ಲಿ ಒಂದು ಮೆಟಾಲಿಕ್ ಪ್ರೊಸೆಸಸ್ ಅಂತ ಹಾಕ್ಬೋದು. ಸೊ ಮುಂಚೆ 20-30 ಇಯರ್ಸ್ ಮುಂಚೆ ಇದು ಪ್ರೊಸೆಸಸ್ ಎಲ್ಲ ಇರಲಿಲ್ಲ. ಸೊ ಆವಾಗ ಆ್ಯಂಪ್ಯುಟೇಷನೇ ಮಾಡಬೇಕಾಗಿತ್ತು. ಈಗ ಪ್ರೊಸೆಸಸ್ ಇರೋದ್ರಿಂದ ಅದು ಅಷ್ಟೇ ಎಲ್ಲಿ ಟ್ಯೂಮರ್ ಇದೆ ಅಲ್ಲಿ ಟ್ಯೂಮರ್ ಹಡ್ಡಿಯನ್ನು ಇದು ಬೋನನ್ನು ತೆಗೆದು ಅಲ್ಲಿ ಒಂದು ಪ್ರೊಸೆಸಸ್ ಹಾಕಿ ಟ್ರೀಟ್ಮೆಂಟ್ ಸಕ್ಸಸ್ ಮಾಡ್ಬೋದು. ಡಾಕ್ಟರ್, ನೀವು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ಅಂಗಗಳಲ್ಲಿ ಗಡ್ಡೆ ಆಗುವಂಥದ್ದು ಈ ರೀತಿಯೆಲ್ಲ ಇದೆ. ಈಗ ಲಿವರಲ್ಲಿ ಆದರೆ ಅಥವಾ ಬೇರೆ ಯಾವುದಾದ್ರು ದೇಹದ ಭಾಗಗಳಲ್ಲಾದರೆ ಹೇಗೆ ಗೊತ್ತಾಗುತ್ತೆ ನಮಗದು, ಯಾವ ರೀತಿಯಾದಂಥ ಸಿಂಪ್ಟಮ್ಸ್ಗಳಿಂದ ನಾವು ಕಂಡುಹಿಡಿಬೋದು? ಸೊ ಇದು ಕಿಡ್ನಿ
ಕಿಡ್ನಿ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ಕಿಡ್ನಿ ಕ್ಯಾನ್ಸರ್ ನಾವು ತಗೊಂಡ್ರೆ ಅದಕ್ಕೆ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ ಮಕ್ಕಳಲ್ಲಿ. ಸೊ ಇದು ಎಸಿಮ್ಟಮೆಟಿಕ್ ಅಂದರೆ ಏನು ಸಿಮ್ಟಮ್ಸ್ ಇರೋದಿಲ್ಲ. ತಾಯಿ ಮಗುವಿಗೆ ಸ್ನಾನ ಮಾಡುವಾಗ ಅವರಿಗೆ ಒಂದು ಗೆಡ್ಡೆ ಥರ ಹೊಟ್ಟೆಯಲ್ಲಿ ಕಾಣಿಸ್ತದೆ. ಆವಾಗ ಅವರು ಡಾಕ್ಟರ್ ಹತ್ರ ಹೋಗುವಾಗ ಅಲ್ಲಿ ಸ್ಕ್ಯಾನ್ ಎಲ್ಲ ಮಾಡಿ ಡಾಕ್ಟರ್ ಚೆಕ್ ಮಾಡುವಾಗ ಗೊತ್ತಾಗುತ್ತೆ ಒಂದು ಗೆಡ್ಡೆ ಇದೆ ಅಂತೆ. ಅದು ಗೆಡ್ಡೆ ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಅದರಿಂದ ಯೂರಿನಲ್ಲಿ ಬ್ಲಡ್ ಹೋಗುವ ಚಾನ್ಸಸ್ ಕೂಡ ಇದೆ. ಸೊ ಆವಾಗ ಟೆಸ್ಟಿಂಗ್ ಎಲ್ಲ ಮಾಡಿ ನೋಡುವಾಗ ಅದು ಗೊತ್ತಾಗ್ಬೋದು. ಆ ಭಾಗದಲ್ಲಿ ಪೇನ್ ಬರುವಂತ ಏನಾದರೂ? ಹೌದು, ಪೇನ್ ಕೂಡ ತುಂಬ ಸೈಜ್ ತುಂಬ ಜಾಸ್ತಿ ಇದ್ದರೆ ಪೇನ್ ಬರ್ಬೋದು. ಇಲ್ಲಾದರೆ ಸೈಜ್ ಕಮ್ಮಿ ಇದ್ದರೆ ಬರೀ ಸ್ನಾನ ಮಾಡುವಾಗ ಆ ಟೈಮಲ್ಲೇ ಗೊತ್ತಾಗುತ್ತೆ. ಹಾಗೆ ಲಿವರ್ ಟ್ಯೂಮರ್ ಕೂಡ ಹಾಗೇ, ಚಿಕ್ಕದಿರುವಾಗ ಗೊತ್ತಾಗೋದೇ ಇಲ್ಲ ಅದು ಗಡ್ಡೆ ಸೈಜ್ ಚಿಕ್ಕದಿರುವಾಗ. ಒಂದ್ಸತಿ ಗಡ್ಡೆ ಸೈಜ್ ಸ್ವಲ್ಪ ಜಾಸ್ತಿ ಆದಮೇಲೆ ಪೇರೆಂಟ್ಸೇ ಹೇಳ್ತಾರೆ ಹೊಟ್ಟೆಯಲ್ಲಿ ಒಂದು ಸ್ವೆಲ್ಲಿಂಗ್ ಥರ ಇದೆ. ಸೊ ಆವಾಗ ಚೆಕ್ ಮಾಡುವಾಗ ಗೊತ್ತಾಗುತ್ತೆ. ಸಿಮಿಲರ್ಲಿ ಬೇರೆ ಬೇರೆ ಭಾಗದಲ್ಲಿ ಇದು ಕ್ಯಾನ್ಸರ್ ಆಗುವ ಚಾನ್ಸಸ್ ಇದೆ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಬ್ರೈನ್ ಟ್ಯೂಮರ್, ಇಲ್ಲಿ ಬ್ರೈನಲ್ಲಿ ಗಡ್ಡೆಗಳು ಬಂದರೆ ಮಕ್ಕಳಲ್ಲಿ ಎರಡು ಕಾಣುವ ಅಂದರೆ ಡಿಪ್ಲೋಪಿ ಅಂತ ನಾವು ಹೇಳ್ತೇವೆ, ಒಂದೊಂದು ಆಬ್ಜೆಕ್ಟ್ ಎರಡು ಕಾಣುತ್ತೆ. ಹಾಗೆ ಹೆಡ್ಏಕ್ ಆಗುವ ಚಾನ್ಸಸ್, ವಾಮಿಟಿಂಗ್ ವಾಂತಿ ಆಗುವ ಚಾನ್ಸಸ್, ಹಾಗೆ ನಡೆಯುವಾಗ ಸ್ವಲ್ಪ ಇಂಬ್ಯಾಲೆನ್ಸ್ ಥರ ಆಗೋದು, ಅದೆಲ್ಲ ಚಾನ್ಸಸ್ ಇದೆ. ಸೊ ಆವಾಗ ಅವರು ಮಕ್ಕಳ ಡಾಕ್ಟರ್ ಪೀಡಿಯಾಟ್ರಿಷನ್ ಹತ್ರ ಇಲ್ಲಾದರೆ ನ್ಯೂರಾಲಜಿಸ್ಟ್ ಹತ್ರ ಹೋಗಿದ ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ ಮೇಲೆ ಅದು ಗೊತ್ತಾಗುತ್ತೆ ಅದು ಬ್ರೈನಲ್ಲಿ ಒಂದು ಟೈಪ್ ಕ್ಯಾನ್ಸರ್ ಇದೆ ಅಂತೆ. ಹಾಗಾದರೆ ಈ ಬ್ರೈನ್ ಕ್ಯಾನ್ಸರ್ ಆಗಲಿ ಅಥವಾ ಟ್ಯೂಮರ್ ಲುಕೆಮಿ ಆಗಲಿ ಯಾವುದಾದ್ರೂ ಸ್ಪ್ರೆಡ್ ಆಗುವ ಚಾನ್ಸಸ್ ಏನಾದರೂ ಇದೆಯಾ? ಹೌದು, ಎಲ್ಲ ಯಾವ್ಯಾವುದೇ ಟೈಪ್ ಕ್ಯಾನ್ಸರ್ ಅಂದರೆ ಲುಕೆಮಿಯಲ್ಲಿ ಬ್ಲಡ್ ಆಲ್ಮೋಸ್ಟ್ ಎವ್ರಿವೇರ್ ಇಟ್ ಎಲ್ಲ ಕಡೆ ಇದೆ. ಸೊ ಅದರಲ್ಲಿ ನಾವು ಸ್ಟೇಜ್ ಈ ಇನ್ಫೆಕ್ಟೆಡ್ ಬ್ಲಡ್ಡಿಂದ ಅದು ಏನಾದರೂ ಬೇರೆಯವರು ಟಚ್ ಮಾಡೋದು ಅಥವಾ ಕೋಇನ್ಸಿಡೆನ್ಸ್ ಆಗಿ ಆಸ್ಪತ್ರೆಯಲ್ಲಿ ಕೂಡ ಕೆಲವೊಮ್ಮೆ ನಿರ್ಲಕ್ಷ್ಯದಿಂದ ಹೀಗೆಲ್ಲ ಆಗುತ್ತೆ, ಆ ಸಂದರ್ಭದಲ್ಲಿ ಏನಾದರೂ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇದೆಯಾ ಡಾಕ್ಟರ್? ಇದು ಕ್ಯಾನ್ಸರ್ ಸ್ಪ್ರೆಡ್ ಆಗೋದಿಲ್ಲ, ಇದು ಅದು ಸಾಂಕ್ರಾಮಿಕ ಅಲ್ಲ, ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಆಗುವ ಚಾನ್ಸಸ್ ಕ್ಯಾನ್ಸರಿಂದ ಇಲ್ಲ. ಸೊ ಅದಕ್ಕೋಸ್ಕರ ಹಾಗೇನು ಹೆದರ್ಲಿಕ್ಕೆ ಏನಿಲ್ಲ. ಅಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಹೋದ್ಮೇಲೆ ಮಕ್ಕಳಿಗೆ ಡಯಾಗ್ನೋಸಿಸ್ ಎಲ್ಲ ಆದಮೇಲೆ ನಾವು ಮನೆಗೆ ಕಳಿಸಿದ ಮೇಲೆ ಹಲವಾರು ಪೇರೆಂಟ್ಸ್ ನಮ್ಗೆ ಹೇಳ್ತಾರೆ ಮನೆಯಲ್ಲಿ ಏನು ಮಾಡಬೇಕು, ಅವರಿಗೆ ದೂರ ಇಡಬೇಕು ಇನ್ನೊಂದು ಮಗುವಿಂದ, ಮನೆಯಲ್ಲಿ ಒಟ್ಟಿಗೆ ಊಟ ಮಾಡ್ಬೋದು ಇಲ್ವಾ ಅಂತೆ. ಸೊ ಅದೇ ನಮ್ಮ ವಿನಂತಿ ಅದೇ ಇದೆ ಅಂದರೆ ಇದು ಸ್ಪ್ರೆಡ್ ಆಗೋದೇ ಇಲ್ಲ ಒಬ್ಬರಿಂದ ಇನ್ನೊಬ್ಬರಿಗೆ. ಒಂದ್ಸತಿ ಇದು ಡಯಾಗ್ನೋಸಿಸ್ ಆದಮೇಲೆ ಮಕ್ಕಳಿಗೆ ಸ್ಕೂಲಿಂದ ಅಟ್ಲೀಸ್ಟ್ 6-7 months ಅದು ಟ್ರೀಟ್ಮೆಂಟ್, ಫಸ್ಟ್ 6-7 months ಟ್ರೀಟ್ಮೆಂಟ್ ಆಗೋ ತನಕ ನಾವು ಮನೆಯಲ್ಲಿ ಇಲ್ಲದ್ರೆ ಹಾಸ್ಪಿಟ್ಲಲ್ಲಿ ಇಡಬೇಕಾಗುತ್ತೆ ಟ್ರೀಟ್ಮೆಂಟ್ ಟೈಮಲ್ಲಿ. ಒಂದ್ಸತಿ ಅದಾದಮೇಲೆ ಅವರಿಗೆ ಸ್ಕೂಲಿಗೆ ಹೋಗ್ಬೋದು. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಅದು ಸ್ಕೂಲಿಂದ ಹೊರಗೆ ಬಂದಮೇಲೆ ಸ್ವಲ್ಪ ಇದು ದೇ ವಿಲ್ ಫೀಲ್ ವೆರಿ ಲೋನ್ಲಿ ಸರ್ ಆ ಟೈಪ್ ಆಗುತ್ತೆ. ಪ್ಲಸ್ ಅದರ ಮೇಲೆ ನಾವು ಅವರಿಗೆ ಬೇರೆ ಆಗಿ ಇಟ್ಟರೆ ಅಂದರೆ ಮಾನಸಿಕವಾಗಿ ಕುಗ್ಗುವಂತ ಚಾನ್ಸಸ್ಗಳು ತುಂಬ ಇರುತ್ತೆ ಹಾಗೆ. ಸೊ ಹಾಗೆ ಏನು ಮಾಡಬಾರ್ದು. ಸೊ ಒಟ್ಟಿಗೆ ಇರ್ಬೋದು, ಒಟ್ಟಿಗೆ ಊಟ ಮಾಡ್ಬೋದು, ಮಕ್ಕಳು ಒಟ್ಟಿಗೆ ಆಟ ಆಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಇದು ಸ್ಪ್ರೆಡ್ ಆಗೋದೇ ಇಲ್ಲ ಒಬ್ಬರಿಂದ ಇನ್ನೊಬ್ಬರಿಗೆ. ಹಾಗಾದರೆ ಪೋಷಕರಾಗಲಿ ಸಾರ್ವಜನಿಕರಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಭಯಪಡುವ ಅವಶ್ಯಕತೆ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಓಕೆ ಡಾಕ್ಟರ್, ಈ ಟ್ರೀಟ್ಮೆಂಟ್ ಅಂತ ಹೇಳಿದ್ರಲ್ಲ, ಈ ಟ್ರೀಟ್ಮೆಂಟಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಏನಾದರೂ ಮನಸ್ಸಿಗೆ ನೋವಾಗುವಂಥ ಏನಾದರೂ ಲಕ್ಷಣಗಳು ಭೌತಿಕವಾಗಿ ಅಥವಾ? ಸೊ ಇದು ಕೀಮೋಥೆರಪಿ ಅಂದರೆ ನಾನು ಹೇಳಿದ ಪ್ರಕಾರ ನಾವು ಕ್ಯಾನ್ಸರಿಗೆ ಡಿಸ್ಟ್ರಾಯ್ ಕಿಲ್ ಮಾಡಲಿಕ್ಕೆ ನಾವು ಔಷಧ ಕೊಡ್ತೇವೆ. ಬಟ್ ಅದು ಔಷಧಿಗೆ ಗೊತ್ತಿಲ್ಲ ಅಂದರೆ ಕ್ಯಾನ್ಸರ್ ಸೆಲ್ ಯಾವುದು, ನಾರ್ಮಲ್ ಸೆಲ್ ಯಾವುದಂತೆ. ಸೊ ಅದು ಔಷಧ ಕೊಟ್ಟಮೇಲೆ ನಾರ್ಮಲ್ ಸೆಲ್ಸ್ ಡಿಸ್ಟ್ರಾಯ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸೈಡ್ ಎಫೆಕ್ಟ್ಸ್ ಬರ್ತದೆ. ಸೊ ಇದು ಕಾಮನ್ ಸೈಡ್ ಎಫೆಕ್ಟ್ಸ್ ಅಂದರೆ ಕೂದಲು ಬೀಳೋದು, ಹೇರ್ ಲಾಸ್ ಆಗೋದು, ಹಾಗೆ ವಾಮಿಟಿಂಗ್ ಆಗೋದು, ವಾಮಿಟಿಂಗ್ ಹಾಗೆ ಆಗೋದು, ವಾಂತಿ ಆಗುವಾಗ ನಾಸಿ ಅಂತ ಹೇಳ್ತೇವೆ ಅದು ಆಗೋದು. ಸಿಮಿಲರ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬೋದು, ಬ್ಲಡ್ ಕೊಡಬೇಕಾಗುತ್ತೆ ಕೆಲವು ಸತಿ, ಎಸ್ಪೆಷಲಿ ಲುಕೀಮಿಯಾ ಟ್ರೀಟ್ಮೆಂಟಲ್ಲಿ ಬ್ಲಡ್ ಕಮ್ಮಿ ಆಗುತ್ತೆ, ಬ್ಲಡ್ ಕೊಡಬೇಕಾಗುತ್ತೆ. WBC ಕಮ್ಮಿ ಆದರೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಫಿಬ್ರೈಲ್ ನ್ಯೂಟ್ರೋಪಿನಿ ಅಂತ ಹೇಳ್ತೇವೆ ನಾವು, ಇದೊಂದು ಟೈಪ್ ಆಫ್ ಎಮರ್ಜೆನ್ಸಿ ಇರುತ್ತೆ. ಅಂದರೆ ಕೀಮೋ ಕೊಟ್ಟಮೇಲೆ ಫೀವರ್ ಏನಾದರೂ ಬಂದರೆ ಇಮಿಡಿಯೇಟಾಗಿ ನಾವು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗೆ ಪ್ಲೇಟ್ಲೆಟ್ ಕಮ್ಮಿ ಆಗ್ಬೋದು, ಪ್ಲೇಟ್ಲೆಟ್ ಕೊಡಬೇಕಾಗುತ್ತೆ. ಮೌತ್ ಅಲ್ಸರ್ಸ್ ಆಗ್ಬೋದು ಕೆಲವರಿಗೆ,
ಕೆಲವರಿಗೆ ನಾವು ಇದು ಔಷಧ ಕೊಟ್ಟಿಂದ ಹಾರ್ಟಲ್ಲಿ ಸ್ವಲ್ಪ ಎಫೆಕ್ಟ್ಸ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದೆಲ್ಲ ನಾವು ವಾರ್ಡಲ್ಲಿದ್ದರೆ ನಾವು ವಾರ್ಡಲ್ಲಿ ಚೆಕ್ ಮಾಡ್ತೇವೆ, ಡೈಲಿ ಚೆಕ್ ಮಾಡ್ತೇವೆ. ಕೆಲವು ಸತಿ ಅಡ್ಮಿಟ್ ಇಲ್ಲದ್ರೆ ಮನೆಯಲ್ಲಿದ್ದರೆ ನಾವು ವೀಕ್ಲಿ ಕರೆದು ಇದೆಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಚೆಕ್ ಮಾಡ್ತೇವೆ. ಅಂದರೆ ಈಗ ಹಾರ್ಟಿಗೆ ಕೆಲವರು ಇದು ಸ್ಕ್ಯಾನ್ಸ್ ಎಲ್ಲ ಇರ್ತದೆ, 2D ECO ಅಂತ ಸ್ಕ್ಯಾನ್ ಇರುತ್ತೆ. ಸೊ ಅದು ಕೂಡ ಫ್ರೀಕ್ವೆಂಟ್ಲಿ ಒಂದು ಎವ್ರಿ 2 ಮಂತ್ಸಲ್ಲಿ ನಾವು ಮಾಡಿ ನೋಡಬೇಕಾಗುತ್ತೆ. ಸೊ ಇದರಲ್ಲಿ ಎಲ್ಲ ಸೈಡ್ ಎಫೆಕ್ಟ್ಸ್ ಚೆಕ್ ಮಾಡಿ ಅದ್ರ ನಂತರನೇ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ. ಓಕೆ ಡಾಕ್ಟರ್, ಈಗ ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋದು ನಮ್ಮ ಜನರಲ್ಲಿ ಭಯ ಹುಟ್ಟಿಕೊಳ್ತದೆ, ಹಾಗೆ ಈ ರೀತಿ ಭಯ ಪಡುವಂಥ ಜನರಿಗೆ ಏನಂತ ಹೇಳೋಕೆ ಇಷ್ಟಪಡ್ತೀರಾ? ಸೊ ಮಕ್ಕಳ ಕ್ಯಾನ್ಸರಲ್ಲಿ ಹಾಗೆ ಏನು ಭಯ ಪಡೋದಂತೆ ಹಾಗೆ ಏನಿಲ್ಲ. ಅಂದರೆ ಇದು ನಾನು ಹೇಳಿದಾಗೆ ತುಂಬ ಕ್ಯೂರಬಲ್ ಇದೆ. ಅಂದರೆ ನಾವು ಆಲ್ಮೋಸ್ಟ್ 80-90% ಮಕ್ಕಳಿಗೆ ಯಾರಿಗೆ ಕ್ಯಾನ್ಸರ್ ಇದೆ ನಾವು ಕ್ಯೂರ್ ಮಾಡ್ತಾ ಇದ್ದೇವೆ ಟ್ರೀಟ್ಮೆಂಟಿಂದ. ಸೊ ಅದಕ್ಕೋಸ್ಕರ ಹೆದರಬೇಕಂತ ಏನಿಲ್ಲ. ಸೈಡ್ ಎಫೆಕ್ಟ್ಸ್ ಇರ್ತದೆ ಟ್ರೀಟ್ಮೆಂಟಿದು, ಬಟ್ ಸೈಡ್ ಎಫೆಕ್ಟ್ಸ್ ಈಗ ನಾವು ಟೆಸ್ಟ್ ಮಾಡ್ತೇವೆ, ನಾವು ನೋಡ್ತೇವೆ. ಸೊ ಏನಾದರೂ ಸೈಡ್ ಎಫೆಕ್ಟ್ಸ್ ಇದ್ದರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೂಡ ಮಾಡ್ತೇವೆ. ಸೊ ಹಾಗೆ ಹೆದರೋದು ಏನು ಅಗತ್ಯವಿಲ್ಲ. ಅವಶ್ಯಕತೆ ಇಲ್ಲ. ಹೌದು. ಓಕೆ ಡಾಕ್ಟರ್, ಈಗ ಕ್ಯಾನ್ಸರ್ ಪೇಷಂಟ್ಸ್ ಬರ್ತಾರಲ್ಲ, ಪೇರೆಂಟ್ಸಿಗೆ ಕನ್ವಿನ್ಸ್ ಮಾಡೋದು ಹೇಗೆ ಅಂದರೆ ಮಕ್ಕಳೇ ಜೀವ ಅಂತ ಇರ್ತಾರೆ ತುಂಬ ಪೇರೆಂಟ್ಸ್ಗೆ. ಹೌದು, ಇದು ತುಂಬ ಚಾಲೆಂಜಿಂಗ್ ಟಾಸ್ಕ್. ಅಂದರೆ ಏನಾಗ್ತದೆ ಅಂದರೆ ಇದು ಬರೋದು ಏಜ್ ಕ್ಯಾನ್ಸರ್ ಇದು ಆಲ್ಮೋಸ್ಟ್ ಎನಿ ಟೈಮ್ ಬಿಟ್ವೀನ್ ಬರ್ತ್ ಟು ಪಿಡಿಯಾಟ್ರಿಕ್ ಕ್ಯಾನ್ಸರ್ ಅಂದರೆ 15 ವರ್ಷ ತನಕ ಆಗುತ್ತೆ. ಸೊ ಫಾರ್ ಪೇರೆಂಟ್ಸ್ ಸೈಡಿಂದ ದೇ ಮೇ ಬಿ ಎಟ್ 30-35 ವರ್ಷ ಇರ್ತದೆ ಪೇರೆಂಟ್ಸ್ದ ಏಜ್. ಸೊ ಆ ಏಜಲ್ಲಿ ದೇ ಆರ್ ಜಸ್ಟ್ ಸ್ಟಾರ್ಟಿಂಗ್ ದೇರ್ ಕೆರಿಯರ್ಸ್, ಅವರು ಏನಾದರೂ ಕೆಲಸ ಜಾಯ್ನ್ ಆಗಿದಷ್ಟೇ. ಸೊ ಅವರಿಗೆ ಅವರ ಮನಸ್ಸಲ್ಲಿ ಇದೇ ಇರ್ತದೆ ಅಂದರೆ ಮಕ್ಕಳು ಈಗ ಸ್ಕೂಲಿಗೆ ಜಾಯ್ನ್ ಆಗ್ತಾರೆ, ಸ್ಕೂಲಲ್ಲಿ ದೇ ಶುಡ್ ಡೂ ವೆರಿ ವೆಲ್, ಅಲ್ಲಿ ಗ್ರೇಡ್ಸ್ ಎಲ್ಲ ಚೆನ್ನಾಗಿರಬೇಕು. ಸೊ ಆ ಸ್ಟೇಜಿಂದ ಅವರಿಗೆ ಕ್ಯಾನ್ಸರ್ ಬಗ್ಗೆ ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಮಗುವಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳೋದು ತುಂಬ ಕಷ್ಟ ಇರುತ್ತೆ. ಸೊ ನಾವು ಸ್ಟೇಜ್ ಬೈ ಸ್ಟೇಜ್ ಹೋಗ್ತೇವೆ. ಅಂದರೆ ಫಸ್ಟ್ ಟೈಮ್ ನನ್ನ ಹತ್ರ ಯಾರಾದರೂ ಪೇರೆಂಟ್ಸ್ ಬಂದರೆ ಹೀಗೆ ಹೊರಗಡೆ ರಿಪೋರ್ಟ್ಸ್ ಮಾಡಿದ್ದಾರೆ ಅದರಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ದಾರೆ ಅಂತ ಹೇಳುವಾಗ ನಾವು ಸ್ಟೇಜ್ ಬೈ ಸ್ಟೇಜ್ ಹೋಗ್ತೇವೆ. ಅಂದರೆ ನಾವು ಫಸ್ಟ್ ಹೇಳ್ತೇವೆ ಅದನ್ನ ನಾವು ಕನ್ಫರ್ಮ್ ಮಾಡಿ ನೋಡಬೇಕು, ಹೀಗೆ ಹೀಗೆ ರಿಪೋರ್ಟ್ಸಲ್ಲಿ ಬಂದಿದೆ ಬಟ್ ನಾವು ಕನ್ಫರ್ಮ್ ಮಾಡಿ ನೋಡಬೇಕು. ಸೊ ಕನ್ಫರ್ಮ್ ಮಾಡಲಿಕ್ಕೆ ಹಲವಾರು ಟೆಸ್ಟ್ ಇದೆ. ಬ್ಲಡ್ ಕ್ಯಾನ್ಸರ್ ಇದ್ದರೆ ಅದರ ಬ್ಲಡ್ಡಲ್ಲಿ ನಾವು ಕೆಲವು ಸತಿ ಟೆಸ್ಟ್ ಮಾಡಿ ನಾವು ಕನ್ಫರ್ಮ್ ಮಾಡ್ಬೋದು. ಇಲ್ಲಾದರೆ ಬೋನ್ ಮ್ಯಾರೋ ಅಂತ ಒಂದು ಟೆಸ್ಟ್ ಮಾಡ್ತೇವೆ, ಇಲ್ಲಿಂದ ರಕ್ತ ಪ್ರೊಡ್ಯೂಸ್ ಆಗುತ್ತೆ ಬೋನ್ಸಲ್ಲಿ ಬೋನ್ ಮ್ಯಾರೋಯಿಂದ, ಅಲ್ಲಿಂದ ಸ್ವಲ್ಪ ಸ್ಯಾಂಪಲ್ ತೆಗೆದು ಅದು ಕೂಡ ಟೆಸ್ಟಿಂಗಿಗೆ ಕಳಿಸ್ಬೋದು. ಇಲ್ಲಾದರೆ ಗಡ್ಡೆ ಕ್ಯಾನ್ಸರ್ ಇದ್ದರೆ ಅದರಲ್ಲಿ CT ಸ್ಕ್ಯಾನ್ MRI ಎಲ್ಲ ಮಾಡಿ ನೋಡಿ ಕನ್ಫರ್ಮ್ ಮಾಡಿ ಬಯೋಪ್ಸಿ ಎಲ್ಲ ಮಾಡಿ ಅದರ ನಂತರ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಪೇರೆಂಟ್ಸಿಗೆ ಹೇಳ್ತೇವೆ ಹೀಗೆ ರಿಪೋರ್ಟ್ಸ್ ಎಲ್ಲ ಬಂದಿದ್ದೇವೆ, ರಿಪೋರ್ಟ್ಸಲ್ಲಿ ಹೀಗೆ ಕನ್ಫರ್ಮ್ ಇದೆ. ಬಟ್ ಮಕ್ಕಳಲ್ಲಿ ಏನಾಗ್ತದೆ ಅಂದರೆ ನಾವು ಹೇಳುವಾಗ ನಾವು ಕ್ಯೂರೇಟ್ಸ್ ಹೇಳುವಾಗ ಪೇರೆಂಟ್ಸಿಗೆ ಇದಾಗ್ತದೆ, ಅಂದರೆ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗುವ ಚಾನ್ಸಸ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಇನಿಷಿಯಲಿ ಅವರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿ ಆಗುತ್ತೆ, ನನ್ನ ಮಗುವಿಗೆ ಏಕೆ ಕ್ಯಾನ್ಸರ್ ಆಯಿತು, ಬೇರೆ ಕ್ಲಾಸಲ್ಲಿ ಎಲ್ಲರೂ ನಾರ್ಮಲ್ ಇದ್ದಾರೆ ಏಕಾಯಿತು ಹೇಗಾಯಿತು. ಬಟ್ ಒಂದು ನಾವು ನೋಡಿದ್ದೇವೆ ನಮ್ಮ ವಾರ್ಡಲ್ಲಿ ಕೂಡ ತುಂಬ ಪೇರೆಂಟ್ಸ್ ಇರ್ತಾರೆ. ಸೊ ಒಂದು ಸತಿ ಅವರು ಇಂಟ್ರ್ಯಾಕ್ಟ್ ಮಾಡಿದ ಮೇಲೆ ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಟ್ರೀಟ್ಮೆಂಟ್ ಬೇರೆ ಪೇಷಂಟ್ಸ್ ಕೂಡ ಮಾಡಿದ್ದಾರೆ, ಅವ್ರದ್ದು ಸಕ್ಸಸ್ ಆಗಿದೆ, ಅವ್ರದ್ದು ಟ್ರೀಟ್ಮೆಂಟ್ ಈಗ ಮುಗಿತಾ ಇದೆ, ನಾರ್ಮಲ್ ಆಗಿದ್ದಾರೆ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಅದು ನೋಡುವಾಗ ಅವರಿಗೆ ಸ್ವಲ್ಪ ಕರೇಜ್ ಬರುತ್ತೆ ದಟ್ ನಾವು ಕೂಡ ಇದು ಟ್ರೀಟ್ಮೆಂಟ್ ಮಾಡಿ ಇದು ಮಾಡೋ. ಸೊ 3-4 ಡೇಸಲ್ಲಿ ನಾವು ಕೌನ್ಸಿಲ್ ಮಾಡ್ತಾ ಇರ್ತೇವೆ. ಅಂದರೆ ಇಟ್ ಈಸ್ ಅ ಡಿಫಿಕಲ್ಟ್ ಫೇಸ್ ಆಫ್ ದೇರ್ ಲೈಫ್. ಸೊ ಹಾಗೆ ನಾವು ಸ್ಲೋಲಿ ಕೌನ್ಸಿಲ್ ಮಾಡಿ ನಾವು ಹೇಳ್ತೇವೆ. ಈ ಹುಟ್ಟಿದ ಮಗುವಿಗೆ ಬರುವಂಥ ಕ್ಯಾನ್ಸರ್ ಅದರದ್ದು ರೇಟ್ ಎಷ್ಟಿದೆ ಡಾಕ್ಟರ್ ಅಂತ ಹೇಳಿದರೆ? ಸೊ ಹೌದು, ಸೊ ಹುಟ್ಟಿದ ಮೇಲೆ ಇಮಿಡಿಯೇಟಾಗಿ 1 ವರ್ಷದ ಒಳಗಡೆ ಹಲವಾರು ಕ್ಯಾನ್ಸರ್ಸ್ ಬರುವ ಚಾನ್ಸಸ್ ಇದೆ. ಬಟ್ ಅದರದ್ದು ಎಕ್ಸಾಕ್ಟ್ ಎಷ್ಟು ಬರುತ್ತೆ, ಎಷ್ಟು ಮಗುವಿಗೆ ಬರ್ಬೋದು ಅದು ನಮ್ಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಅಂದರೆ ತುಂಬ ರೇರ್ ಇದೆ. ಅಂದರೆ ಆಲ್ಮೋಸ್ಟ್ 10,000 ಮಕ್ಕಳಲ್ಲಿ ಒಂದು ಮಗುವಿಗೆ ಆಗುವ ಚಾನ್ಸಸ್ ಇದೆ ವಿದಿನ್ 1 ಇಯರ್ ಆಫ್ ಲೈಫ್. ವಿದಿನ್ 1 ಇಯರ್ ಆಫ್ ಲೈಫ್ ಯಾವುದಾದ್ರೂ ಕ್ಯಾನ್ಸರ್ ಆದರೆ ಅದರಲ್ಲಿ ಮೋಸ್ಟ್ ಕಾಮನ್ ಅಂತ ನ್ಯೂರೋಬ್ಲಾಸ್ಟಮಾ ಅಂತ ಒಂದಿರುತ್ತೆ. ಸೊ ಇದು ಒಂದು ಕಿಡ್ನಿ
ಮೇಲೆ ಒಂದು ಎಡ್ರಿನಲ್ಸ್ ಅಂತ ಇದೆ, ಅದರಿಂದ ಅದು ಬರುತ್ತೆ. ಸೊ ಇದು ಕೂಡ ತುಂಬ ಕ್ಯೂರೇಬಲ್ ಇರುತ್ತೆ. ಹಲವಾರು ಸತಿ ಇದು ಡಯಾಗ್ನೋಸ್ ಆಗೋದೇ ಇಲ್ಲ, ಅಂದರೆ ಅದರಿಂದ ಏನೂ ಸಿಂಪ್ಟಮ್ಸ್ ಇರೋದಿಲ್ಲ, ಏನೂ ಪ್ರಾಬ್ಲಮ್ ಇರೋದಿಲ್ಲ. ಏನಾದರೂ ಸ್ಕ್ಯಾನ್ ಮಾಡಿದ್ರು ಇಲ್ಲಾದರೆ ಬೇರೆ ಯಾವುದಾದ್ರೂ ಕಾರಣಕ್ಕೆ ಡಾಕ್ಟರ್ ಹತ್ರ ಹೋಗುವಾಗ ಅದು ಗೊತ್ತಾಗುತ್ತೆ. ಇದು ನ್ಯೂರೋಬ್ಲಾಸ್ಟಮ ಕೆಲವು ಸತಿ ತನ್ನಷ್ಟಕ್ಕೆ ಅದು ರಿಗ್ರೆಸ್ ಆಗಿ ಹೋಗುತ್ತೆ, ಅಂದರೆ ಡಿಸಪಿಯರ್ ಆಗುತ್ತೆ. ಸೊ ಹಾಗೆ ಕೆಲವು ಟ್ಯೂಮರ್ ಇದೆ, ಅದಕ್ಕೆ ಟ್ರೀಟ್ಮೆಂಟೇ ಬೇಕಂತ ಇಲ್ಲ. ಸೊ ನ್ಯೂರೋಬ್ಲಾಸ್ಟಮ ಒಂದು ಪ್ರಕಾರ ಟ್ಯೂಮರ್ ಕಿಡ್ನಿ ಮೇಲೆಯಿಂದ ಬರುತ್ತೆ. ಅದರಲ್ಲಿ ನಾವು ಜಸ್ಟ್ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೇವೆ ಒಂದೂವರೆ ವರ್ಷ ತನಕ. ಕೆಲವು ಮಕ್ಕಳಲ್ಲಿ ಒಂದೂವರೆ ವರ್ಷ ಒಳಗಡೆ ಅದು ಕಂಪ್ಲೀಟಾಗಿ ಹೋಗುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೀಮೋಥೆರಪಿ ಏನು ಬೇಕಂತ ಬೇಕಾಗೋದಿಲ್ಲ. ಹೀಗಿರುವಾಗ ಟ್ರೀಟ್ಮೆಂಟಲ್ಲಿ ಕೀಮೋಥೆರಪಿ ಬಿಟ್ಟು ಬೇರೆ ಯಾವುದಾದ್ರೂ ಟ್ರೀಟ್ಮೆಂಟ್ಸ್ಗಳು ಲಭ್ಯವಿದೆಯಾ? ಹೌದು, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಕೀಮೋಥೆರಪಿ ಬಿಟ್ಟು ಸರ್ಜರಿ ಕೂಡ ಇರುತ್ತೆ, ಮತ್ತು ರೇಡಿಯೇಷನ್ ಥೆರಪಿ ಕೂಡ ಇರುತ್ತೆ. ಸೊ ಗಡ್ಡೆ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಜೊತೆ ಆಪ್ರೇಷನ್ ಮಾಡಿ ಅದು ಗಡ್ಡೆಯನ್ನು ತೆಗಿಬೇಕಾಗುತ್ತೆ. ಅಂದರೆ ಈಗ ನಾನು ಹೇಳಿದಾಗೆ ಬೋನ್ ಟ್ಯೂಮರ್ಸ್, ಬೋನಲ್ಲಿ ಗಡ್ಡೆ ಕ್ಯಾನ್ಸರ್ ಇದ್ದರೆ ಅದು ಕೀಮೋಥೆರಪಿಯಿಂದ ನಾವು ಸ್ವಲ್ಪ ಕಮ್ಮಿ ಮಾಡಿ ಸೈಜ್ ಕರಗಿಸಿ ಅದ ನಂತರ ಸರ್ಜರಿ ಮಾಡಿ ತೆಗಿಬೇಕು. ಹಾಗೆ ಕಿಡ್ನಿ ಕ್ಯಾನ್ಸರ್ಸ್ ಎಲ್ಲ ಇದ್ದರೆ ನಾವು ಫಸ್ಟ್ ನೋಡ್ತೇವೆ ಸೈಜ್ ಎಷ್ಟಿದೆ ಅಂತೆ. ಸೈಜ್ ಚಿಕ್ಕದಿದ್ದರೆ ಅದು ಮೊದಲಿಗೆ ಆಪ್ರೇಟ್ ಮಾಡಿ ಅದ್ರ ನಂತರ ನಾವು ಕೀಮೋಥೆರಪಿ ಕೊಡ್ತೇವೆ. ಸೈಜ್ ದೊಡ್ಡದಿದ್ದರೆ ಆಪ್ರೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದ್ದರೆ ಆವಾಗ ನಾವು ಕೀಮೋಥೆರಪಿ ಕೊಟ್ಟು ಅದು ಕರಗಿಸಿ ಅದರ ನಂತರ ಆಪ್ರೇಷನ್ ಮಾಡ್ತೇವೆ. ಇದರ ಜೊತೆ ರೇಡಿಯೇಷನ್ ಥೆರಪಿ ಅಂದರೆ ಇದು ಎಕ್ಸ್ರೇಸ್ ಸಿ ಟಿ ಸ್ಕ್ಯಾನ್ ಎಲ್ಲ ನಾವು ಹೇಗೆ ಮಾಡ್ತೇವೆ ಹಾಗೆ ಮೆಷಿನಲ್ಲಿ ನಾವು ರೇಸ್ ಕೊಡ್ತೇವೆ ಪೇಷೆಂಟಿಗೆ. ಅದು ಟ್ಯೂಮರ್ ಎಲ್ಲಿದೆ ಅಲ್ಲಿಗೆ ಅದು ರೇಡಿಯೇಷನ್ ನಾವು ಕೊಡಬೇಕಾಗುತ್ತೆ, ಅದಕ್ಕೆ ರೇಡಿಯೇಷನ್ ಥೆರಪಿ ಅಂತ ಹೇಳ್ತೇವೆ. ಅದರ ಡಾಕ್ಟರ್ಸ್ ಕೂಡ ಸೆಪ್ರೇಟ್ ಆಗಿರ್ತಾರೆ, ರೇಡಿಯೇಷನ್ ಆಂಕಾಲಜಿಸ್ಟ್ ಅಂತ ಇರ್ತಾರೆ. ಈ ಟೈಪ್ ಆಫ್ ಟ್ರೀಟ್ಮೆಂಟ್ ರೇಡಿಯೇಷನ್ ಟ್ರೀಟ್ಮೆಂಟ್ ಬ್ರೈನ್ ಟ್ಯೂಮರ್ಸಲ್ಲಿ ಜಾಸ್ತಿ ಬೇಕಾಗುತ್ತೆ. ಸೊ ಬ್ರೈನ್ ಟ್ಯೂಮರಲ್ಲಿ ನಾವು ಕೊಡುವ ಕೀಮೋಥೆರಪಿ ಬ್ರೈನ್ ಆಗಿ ರೀಚ್ ಆಗೋದು ಚಾನ್ಸಸ್ ತುಂಬ ಕಮ್ಮಿ. ಸೊ ಅದಕ್ಕೋಸ್ಕರ ಮೇನ್ ಟ್ರೀಟ್ಮೆಂಟ್ ಬ್ರೈನ್ ಟ್ಯೂಮರಲ್ಲಿ ಆಪ್ರೇಷನ್ ಮಾಡಿ ಅದು ಗಡ್ಡೆಯನ್ನು ತೆಗೆಯೋದು. ಒಂದು ಸತಿ ಅದಾದಮೇಲೆ ರೇಡಿಯೇಷನ್ ಥೆರಪಿ ಕೊಡ್ತೇವೆ. ಅದಾದಮೇಲೆ ಬೇರೆ ಬಾಡಿಯಲ್ಲಿ ಸ್ಪ್ರೆಡ್ ಆಗಬಾರ್ದಂತೆ ನಾವು ಸ್ವಲ್ಪ ಕೀಮೋಥೆರಪಿ ಕೂಡ ಕೊಡ್ತೇವೆ. ಈಗ ಗಡ್ಡೆ ಚಿಕ್ಕದಿದ್ದರೆ ಕೀಮೋಥೆರಪಿ ಮೂಲಕ ಕರಗಿಸಿ ಅದನ್ನ ತೆಗೆಯುವಂಥ ಒಂದು ಪ್ರೊಸೆಸ್ನ ಹೇಳಿದ್ರಿ, ಹಾಗೇನಾದರೂ ಕರಗಿಸಿಯೇ ತೆಗೆದು ಮಾಡಿದಾಗ ಅಥವಾ ಅಂದರೆ ಆಪರೇಷನ್ ಮಾಡದೆ ಕರಗಿಸಿ ಇದು ಮಾಡಿದಾಗ ಅದು ಮತ್ತೆ ಪುನಃ ಆಗುವ ಚಾನ್ಸಸ್ ಏನಾದರೂ ಇರುತ್ತಾ? ಹೌದು, ಎಲ್ಲ ಟೈಪ್ ಕ್ಯಾನ್ಸರಲ್ಲಿ ಬರುವ ಚಾನ್ಸಸ್ ಇದೆ. ಬಟ್ ಫಸ್ಟ್ ಟೈಮ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ, ಅಂದರೆ ಟೈಮ್ ಟು ಟೈಮ್ ಕೀಮೋಥೆರಪಿ ಕರೆಕ್ಟ್ ಟೈಮಲ್ಲಿ ಆಪರೇಷನ್ ಎಲ್ಲ ಮಾಡಿದರೆ ಇದು ಬರುವ ಚಾನ್ಸಸ್ ಲೆಸ್ ದೆನ್ 10% ಇರುತ್ತೆ. ಸೊ ಆಲ್ಮೋಸ್ಟ್ 90% ಚಾನ್ಸ್ ಇದ್ದರೆ ಸಕ್ಸಸ್ಸೇ ಆಗೋದು. ಸೊ ಅದಕ್ಕೋಸ್ಕರ ಟೈಮ್ಲಿ ಯಾವ ಟೈಮಿಗೆ ಡಾಕ್ಟರ್ ಕರೀತಾರೆ ಈ ಕೀಮೋಥೆರಪಿ ನೆಕ್ಸ್ಟ್ ವೀಕ್ ಇದೆ ಅಂದರೆ ಆ ಡೇಟಿಗೆ ಬಂದು ಕೀಮೋಥೆರಪಿ ಎಲ್ಲ ತಗೊಂಡಿದ್ರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿದರೆ ಇದು ವಾಪಸ್ ಬರುವ ಚಾನ್ಸಸ್ ತುಂಬ ಕಮ್ಮಿ ಇದೆ. ಓಕೆ, ಕೀಮೋಥೆರಪಿ ಸಾಮಾನ್ಯವಾಗಿ ಎಷ್ಟು ಬಾರಿ ಮಾಡಿಸ್ಕೋಬೇಕಾಗುತ್ತೆ ಅಥವಾ ಇಟ್ ಡಿಪೆಂಡ್ಸ್ ಅಪಾನ್ ಸೈಜ್ ಆಫ್ ದಿ ಟ್ಯೂಮರ್? ಕೀಮೋಥೆರಪಿ ಆ್ಯಕ್ಚುಲಿ ಯಾವ ಟೈಪ್ ಟ್ಯೂಮರ್ ಇದೆ ಅದರ ಮೇಲೆ ಡಿಪೆಂಡ್ ಇದೆ. ಸೊ ಲುಕೀಮಿಯಾ ಲಿಂಫೋಮ ಲುಕೀಮಿಯಾಸಲ್ಲಿ ಆಲ್ಮೋಸ್ಟ್ 2.5 years ನಾವು ಕೊಡಬೇಕಾಗುತ್ತೆ. ಹಾಗೆಯೇ ವಿಲ್ಮ್ಸ್ ಟ್ಯೂಮರ್ ಕಿಡ್ನಿ ಟ್ಯೂಮರಲ್ಲಿ ನಾವು 6 ಕೊಟ್ಟರೆ ಸಾಕಾಗುತ್ತೆ. ಕೆಲವು ಇನ್ನೂ ಟ್ಯೂಮರ್ ಇದೆ ಅದರಲ್ಲಿ 1-2 ಕೊಟ್ಟರೆ ಕೂಡ ಸಾಕಾಗ್ತದೆ. ಸೊ ಬೇರೆ ಬೇರೆ ಟ್ಯೂಮರಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ, ಬೇರೆ ಬೇರೆ ಔಷಧ ಇರುತ್ತೆ. ಓಕೆ ಡಾಕ್ಟರ್, ಈಗ ವಯಸ್ಕರಲ್ಲಿ ಕೂಡ ಕ್ಯಾನ್ಸರ್ ಬರುತ್ತೆ, ಮಕ್ಕಳಲ್ಲಿ ಕ್ಯಾನ್ಸರ್ ಬರುತ್ತೆ. ಈಗ ನಮಗೆ ಅಡಲ್ಟ್ಸಿಗಾದರೆ ನನಗೆ ಕ್ಯಾನ್ಸರ್ ಇದೆ ಸ್ವಲ್ಪ ಕೇರ್ ತೊಗೋಬೇಕು, ಸೆಲ್ಫ್ ಕೇರ್ನ ತೊಗೋಬೇಕು ಅಂತ ಗೊತ್ತಿರುತ್ತೆ. ಆದರೆ ಮಕ್ಕಳಿಗೆ ಅದೆಲ್ಲ ಅಂದಾಜೇ ಇರಲ್ಲ, ಅದರಲ್ಲೂ ಬರ್ತಾಗುವಂಥ ಮಕ್ಕಳಿಗಂತೂ ಏನೂ ಗೊತ್ತೇ ಇರೋದಿಲ್ಲ. ಈ ರೀತಿ ಮಕ್ಕಳಿಗೆ ಹೇಗೆ ಕೇರ್ ತೊಗೋಬೇಕು? ಹಾಗೆ ಸೊ ಇದರಲ್ಲಿ ಮಕ್ಕಳಿಗೆ ನಾವು ಇದು ಡಯಾಗ್ನೋಸಿಸ್ ಆದಮೇಲೆ ಮಕ್ಕಳಿಗೆ ಗೊತ್ತಾಗಿರೋದಿಲ್ಲ ಅವರಿಗೆ ಇದ್ರದ್ದು ಪ್ರಾಬ್ಲಮ್ ಏನಿದೆ, ಏನು ಟ್ರೀಟ್ಮೆಂಟ್ ನಾವು ಮಾಡ್ತೇವೆ ಅದರ ಬಗ್ಗೆ ಏನು ಗೊತ್ತಿರೋದಿಲ್ಲ. ಸೊ ಅವರು ಫುಲ್ ಟ್ರೀಟ್ಮೆಂಟ್ ಪಾಸಿಟಿವ್ ಆಗೇ ತಗೊಳ್ತಾರೆ. ಸೊ ಯಾವಾಗಲೂ ನಾವು ವಾರ್ಡಿಗೆ ಹೋಗಿದ ತಕ್ಷಣ ಅವ್ರು ಆಟ ಆಡ್ತಾ ಇರ್ತಾರೆ, ಕೀಮೋಥೆರಪಿ ಕೀಮೋ ನಡೀತಾ ಇದೆ ಬಟ್ ಅವ್ರು ಡ್ರಾಯಿಂಗ್ ಮಾಡ್ತಾ ಇದ್ದಾರೆ, ಅವ್ರು ಆಟ ಆಡ್ತಾ ಇದ್ದಾರೆ. ಸೇಮ್ ಓ ಪಿ ಡಿಯಲ್ಲಿ ಬರುವಾಗ ಕೂಡ ಅವ್ರಿಗೆ ಗೊತ್ತಿಲ್ಲ ಏನಾಗಿದೆ, ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಯಾವಾಗೋಸ್ಕರ ಟ್ರೀಟ್ಮೆಂಟ್ ಮಾಡ್ತೇವೆ. ಸೊ ಯಾವಾಗಲೂ ಖುಷಿಯಲ್ಲೇ ಇರ್ತಾರೆ. ಸೊ ನಮ್ಮ ಕೂಡ ಅವ್ರಿಗೆ ನೋಡುವಾಗ ತುಂಬ ಖುಷಿ ಆಗ್ತದೆ, ಟ್ರೀಟ್ಮೆಂಟ್ ಮಾಡುವ ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತದೆ ಅಂತ ಆಗ್ತದೆ. ಸೊ ಯಾವಾಗಲೂ ಅವರು ಪಾಸಿಟಿವ್ ಇರ್ತಾರೆ ಮಕ್ಕಳು.
ದೊಡ್ಡವರಲ್ಲಿ ಹಾಗಿರುವುದಿಲ್ಲ, ಕೆಲವು ಸತಿ ಅವ್ರಿಗೆ ಗೊತ್ತಾದ ಮೇಲೆ ಸ್ವಲ್ಪ ಡೌನ್ ಆಗ್ತಾರೆ, ಸ್ವಲ್ಪ ಡಿಪ್ರೆಸ್ ಮೆಂಟಲಿ ಡೌನ್ ಆಗ್ತಾರೆ, ಮತ್ತು ಒಂದೆರಡು ಸೈಕಲ್ ಕೀಮೋ ಆದಮೇಲೆ ಸ್ವಲ್ಪ ಇದಾಗ್ತದೆ, ಟ್ಯೂಮರ್ ಕಮ್ಮಿ ಆದಮೇಲೆ ದೇ ವಿಲ್ ಫೀಲ್ ಕಾನ್ಫಿಡೆಂಟ್. ಬಟ್ ಮಕ್ಕಳಲ್ಲಿ ಹಾಗಿರುವುದಿಲ್ಲ, ಸೊ ಕಂಪ್ಲೀಟ್ ಟ್ರೀಟ್ಮೆಂಟಲ್ಲಿ ಅವರಿಗೆ ಇದು ಬರೋದೇ ಇಲ್ಲ, ಅಂದರೆ ಈ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ನಾವು ಈ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ಸೊ ಹಾಗೆ ಅವರಿಗೆ ಅವೇರ್ ಇರೋದಿಲ್ಲ. ಹೌದು ಡಾಕ್ಟರ್, ಈಗ ಹೋಮ್ಲಿ ಮನೆಯಲ್ಲಿ ಯಾವ ರೀತಿ ಕೇರ್ ತಗೋಬೇಕು ಇಂಥ ಚಿಲ್ಡ್ರನ್ಸ್ಗೆ? ಹೌದು, ಸೊ ನಾವು ಇದು ಡಯಾಗ್ನೋಸಿಸ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಸ್ವಲ್ಪ ಪ್ರಿಕಾಷನ್ಸ್ ಹೇಳ್ತೇವೆ ಮನೆಯಲ್ಲಿ ಮಾಡಲಿಕ್ಕೆ. ಅಂದರೆ ಮನೆಯಲ್ಲಿ ಊಟ ನಾವು ಏನು ಪ್ರಿಪೇರ್ ಮಾಡ್ತೀರಿ, ಅಂದರೆ ಊಟ ನಾವು ಯಾವ ಕೊಡ್ತೀರ ಆವಾಗ ಮನೆಯಲ್ಲೇ ಮಾಡಿದ್ದು ಎಲ್ಲ ಕೊಡಬೇಕು. ಅಂದರೆ ರೈಸ್ ಇರಲಿ ದಾಲ್ ಅದೆಲ್ಲ ಮನೆಯಲ್ಲೇ ಮಾಡಿ ಬಿಸಿ ಕೊಡಬೇಕಾಗ್ತದೆ. ಫ್ರಿಡ್ಜಲ್ಲಿಟ್ಟು ಮತ್ತೆ ಅದು ಯೂಸ್ ಮಾಡೋದು ನಾವು ಅಡ್ವೈಸ್ ಮಾಡೋದಿಲ್ಲ. ಅಂದರೆ ಫ್ರಿಡ್ಜಲ್ಲಿಟ್ಟರೆ ಇಲ್ಲದ್ರೆ ಹೊರಗಡೆ ಇಟ್ಟರೆ ಅದರಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಡೆವಲಪ್ ಆಗಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇದೆ. ಹಾಗೆಯೂ ಹೊರಗಡೆಯಿಂದ ಏನಾದರೂ ಪಾರ್ಸೆಲ್ ಏನಾದರೂ ತಗೊಂಡು ಬಂದರೆ ಅದರಲ್ಲಿ ಕೂಡ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರುತ್ತೆ. ಈ ಮಕ್ಕಳಲ್ಲಿ ಡಬ್ಲ್ಯೂ ಬಿ ಸಿ ಎಲ್ಲ ಕಮ್ಮಿ ಆಗೋದ್ರಿಂದ, ಕೀಮೊಥೆರಪಿಯಿಂದ ಇಮ್ಯುನಿಟಿ ಎಲ್ಲ ಕಮ್ಮಿ ಆಗೋದ್ರಿಂದ ಇವರಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಆಯ್ತು. ಅಂದರೆ ಅದೇ ಸೇಮ್ ಫುಡ್ ನಾನು ತಗೊಂಡ್ರೆ ಮತ್ತು ಮಗು ತಗೊಂಡ್ರೆ ಮಗುವಿಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ಫೆಕ್ಷನ್ ಆಗುವ, ನಮ್ಗೆ ಕಮ್ಮಿ ಇರುತ್ತೆ. ಸೊ ಹಾಗೆ ಅದು ಪ್ರಿಕಾಷನ್ ತೆಗಿಬೇಕಾಗುತ್ತೆ. ಬೇರೆ ಎಲ್ಲ ಯಾವುದರಲ್ಲಿ ರಿಸ್ಟ್ರಿಕ್ಷನ್ಸ್ ಆಗಿ ಏನಿಲ್ಲ, ಸೊ ಫ್ರೂಟ್ಸ್ ಅದೆಲ್ಲ ತಿನ್ಬೋದು, ವೆಜಿಟೇಬಲ್ ಕೂಡ ರಾ ತಿನ್ಬಾರ್ದು. ಅಂದರೆ ಸ್ಯಾಲೆಡಿಗೆ ನಾವು ಹೇಗೆ ಮಾಡ್ತೇವೆ ಕಟ್ ಮಾಡಿ ಡೈರೆಕ್ಟಾಗಿ ತಿಂತೇವೆ, ಹಾಗೇನು ತಗೊಳ್ಬಾರ್ದು, ಬಾಯ್ಲ್ ಮಾಡಿ ತಗೊಳ್ಬೇಕು. ಸೊ ಇಷ್ಟೇ ಪ್ರಿಕಾಷನ್ಸ್. ಬಟ್ ಒಟ್ಟಿಗೆ ಊಟ ಮಾಡ್ಬೋದು, ಬೇರೆ ಯಾರಿದ್ದಾರೆ ಮನೆಯಲ್ಲಿ ಅವ್ರ ಜೊತೆನೇ ಊಟ ಮಾಡಬೇಕು, ಮಿಕ್ಸ್ ಆಗಿರಬೇಕು, ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ತಿನ್ಬೋದಾ? ಖಾರ ನಾವು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ, ಮತ್ತು ತುಂಬ ಆಯಿಲಿ ಇದ್ದದ್ದು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಸೊ ಅದೆರಡು ಸ್ವಲ್ಪ ಪ್ರಿಕಾಷನ್ ಇಟ್ಟರೆ ಸಾಕಾಗ್ತದೆ. ಓಕೆ ಡಾಕ್ಟರ್, ಈಗ ಸಮ್ಟೈಮ್ಸ್ ಪೇರೆಂಟ್ಸಿಂದ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಇದೆ ಅಂತ ನೀವು ಆಗಲೇ ಹೇಳಿದ್ರಿ. ಈಗ ಇನ್ ಕೇಸ್ ಒಂದು ಪೇರೆಂಟಿಗೆ ಅವರು ಚೈಲ್ಡ್ ಅವರ ಚೈಲ್ಡ್ ಹುಡ್ಡಲ್ಲಿ ಕ್ಯಾನ್ಸರಿಂದ ಸಫರ್ ಆಗ್ತಾ ಇದ್ರು, ಓಕೆ, ಅವರು ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿದ್ರು, ಅದಾದ್ಮೇಲೆ ಅವ್ರಿಗೆ ಹುಟ್ಟಿದ ಮಕ್ಕಳಿಗೆ ಬರುವ ಚಾನ್ಸ್ ಆ ರೀತಿ ಏನಾದರೂ ಇರುತ್ತಾ? ಸೊ ಅದು ಒಂದೇ ಟ್ಯೂಮರಲ್ಲಿ, ಅದು ಕಣ್ಣಿನ ಟ್ಯೂಮರ್ ರೆಟಿನೋಬ್ಲಾಸ್ಟೋಮಾ ಅಲ್ಲಿ ಹೀಗೆ ಆಗುವ ಚಾನ್ಸಸ್ ಇರುತ್ತದೆ. ಬೇರೆ ಯಾವ ಟ್ಯೂಮರಲ್ಲಿ ಕೂಡ ಇದು ಆಗುವ ಚಾನ್ಸಸ್ ತುಂಬ ತುಂಬ ಕಮ್ಮಿ, ಅಂದರೆ ತುಂಬ ಕಮ್ಮಿ ಇರುತ್ತೆ. ಸೊ ಹಾಗೇನು ಹೆದರ್ಬೇಕಂತಿಲ್ಲ, ಹಲವಾರು ಪೇಷಂಟ್ಸ್ದು ಟ್ರೀಟ್ಮೆಂಟ್ ಆಗಿ ಕೂಡ ಅವ್ರಿಗೆ ಮಕ್ಕಳಾಗಿ ಕೂಡ ನಾರ್ಮಲ್ ಆಗಿದ್ದಾರೆ, ಏನು ಪ್ರಾಬ್ಲಮ್ ಇರಲಿ. ಓಕೆ ಡಾಕ್ಟರ್, ಹಾಗಾದರೆ ಅಷ್ಟು ಭಯಪಡುವಂಥ ಅಗತ್ಯ? ಹೌದು, ಅಷ್ಟು ಭಯಪಡುವಂಥ ಏನಿಲ್ಲ. ಓಕೆ ಡಾಕ್ಟರ್, ಹಾಗಾದರೆ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲಲ್ಲಿ ಇದಕ್ಕೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ ಏನಾದರೂ ಇದೆಯಾ? ಹೌದು, ಸೊ ಈಗ ಕಸ್ತೂರ್ಬಾ ಹಾಸ್ಪಿಟಲ್ ಮಣಿಪಾಲಲ್ಲಿ ಮಣಿಪಾಲ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಅಂತ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ. ಮೆಡಿಕಲ್ ಆಂಕೊಲಜಿ, ನಾವು ಮೆಡಿಕಲ್ ಆಂಕೊಲಜಿ, ನಾವು ಕೀಮೊಥೆರಪಿ ಕೊಡೋ ಡಾಕ್ಟರ್ ಎಲ್ಲ ಮೆಡಿಕಲ್ ಆಂಕೊಲಜಿಯಲ್ಲಿ ಇರ್ತಾರೆ. ಸೊ ಆ ಡಿಪಾರ್ಟ್ಮೆಂಟ್ ಇದೆ, ಅದರ ಜೊತೆ ರೇಡಿಯೇಷನ್ ಆಂಕೊಲಜಿ ಡಿಪಾರ್ಟ್ಮೆಂಟ್, ಸರ್ಜಿಕಲ್ ಆಂಕೊಲಜಿ ಮತ್ತು ಪ್ಯಾಲಿಟಿವ್ ಕೇರ್ ಅಂತ ಡಿಪಾರ್ಟ್ಮೆಂಟ್ ಕೂಡ ಇದೆ. ಸೊ ಇದು ಸಾಯಿಬಾಬಾ ಕ್ಯಾನ್ಸರ್ ಬ್ಲಾಕಲ್ಲಿ ಒಂದೇ ಕಡೆಯಲ್ಲಿ ಇದೆ. ಸೊ ಇಲ್ಲಿ ನಾವು ಎಲ್ಲ ಪೇಷಂಟ್ಸಿಗೆ ನೋಡ್ತೇವೆ, ಯಾರಿಗೆ ಕ್ಯಾನ್ಸರ್ ಆಗಿದೆ ಅಲ್ಲಿ ಆ ಬ್ಲಾಕಲ್ಲಿ ನಾವು ನೋಡ್ತೇವೆ. ಇದು ಮಣಿಪಾಲ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟ್ರಲ್ಲಿ ನಾವು ಟ್ಯೂಮರ್ ಬೋರ್ಡ್ ಅಂತ ಮಾಡ್ತೇವೆ. ಅಂದರೆ ಇದರಲ್ಲಿ ಯಾವ ಪೇಷಂಟ್ಸಿಗೆ ಡಯಾಗ್ನೋಸ್ ಆಗ್ತದೆ ಕ್ಯಾನ್ಸರ್, ಫಾರ್ ಎಕ್ಸಾಂಪಲ್ ಈಗ ಮಕ್ಕಳದು ಕ್ಯಾನ್ಸರ್ ಇದ್ದರೆ ನಾವು ಎವ್ರಿ ಮಂಡೇ 3-4 o'clock ನಾವು ಒಟ್ಟಿಗೆ ಕೂತು ಡಿಸೈಡ್ ಮಾಡ್ತೇವೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್ ಪೇಷಂಟಿಗೆ. ಸೊ ಕೆಲವು ಸತಿ ಏನಾಗ್ತದೆ ಅಂದರೆ ಒಂದೇ ಕಡೆ ಇಲ್ಲದಿದ್ದರೆ ನಾನು ಒಂದು ಬೇರೆ ಕಡೆ ರೆಫರ್ ಮಾಡಬೇಕಾಗ್ತದೆ, ಮತ್ತು ಅವ್ರು ಬರೆದು ನನ್ನ ಹತ್ರ ವಾಪಸ್ ಬರಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಮೆಡಿಕಲ್ ಆಂಕಾಲಜಿಯಿಂದ ಕೀಮೋ ಡಾಕ್ಟರ್ಸ್, ರೇಡಿಯೇಷನ್ ಡಾಕ್ಟರ್ಸ್, ಸರ್ಜರಿ ಡಾಕ್ಟರ್ಸ್ ಹಾಗೂ ಎಕ್ಸ್ರೇ MRI ಡಾಕ್ಟರ್, ರೇಡಿಯಾಲಜಿ ಡಾಕ್ಟರ್ಸ್ ಕೂಡ ಒಟ್ಟಿಗೆ ಡಿಸ್ಕಸ್ ಮಾಡ್ತೇವೆ ಏನೆಲ್ಲ ರಿಪೋರ್ಟ್ಸ್ ಬಂದಿದೆ, ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು, ಆಪ್ರೇಷನ್ ಮೊದಲು ಮಾಡಬೇಕಾ, ಕೀಮೊಥೆರಪಿ ಫಸ್ಟ್ ಕೊಡಬೇಕಾ. ಸೊ ಇದರಿಂದ ನಮಗೆ ಒಂದು ನಕ್ಷೆ ಸಿಗುತ್ತೆ ನೆಕ್ಸ್ಟ್ 6 months ಅಲ್ಲಿ ಟ್ರೀಟ್ಮೆಂಟ್ ಹೇಗೆ ನಾವು ಮಾಡಬೇಕು, ಮತ್ತು
ಆ ಪೇಷಂಟ್ ಸರ್ಜರಿ ಡಾಕ್ಟರ್ ಕೂಡ ಅವರ ಹತ್ರ ಹೋಗಿದ್ರು, ನನ್ನ ಹತ್ರ ಹೋಗಿದ್ರು, ಪ್ಲಾನ್ ಸೇಮ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಪೇಷಂಟ್ ಬೆನಿಫಿಟ್ ಮಾಡ್ತಾರೆ. ಸೊ ಇದು ನಾವು ಎವ್ರಿ ವೀಕ್ ನಾವು ಮಾಡ್ತೇವೆ. ಸೊ ಮಂಡೇಗೆ ಮಕ್ಕಳದು ಕ್ಯಾನ್ಸರ್ದು ಇರುತ್ತೆ, ಹಾಗೆ ವೆನಸ್ಡೇಗೆ ಬ್ರೈನ್ ಟ್ಯೂಮರ್ಸ್ದು ಇರ್ತದೆ, ಹಾಗೆ ಎವ್ರಿ ಡೇ ಒಂದೊಂದು ಟೈಪ್ ಆಫ್ ಕ್ಯಾನ್ಸರ್ಸ್ ನಾವು ಡಿಸ್ಕಸ್ ಮಾಡಿ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ. ಸೊ ಅದೆಲ್ಲ ಫೆಸಿಲಿಟೀಸ್ ಒಂದೇ ಬಿಲ್ಡಿಂಗಲ್ಲಿ ಇದರಿಂದ ಪೇಷಂಟಿಗೆ ಕೂಡ ತುಂಬ ಕನ್ವೀನಿಯಂಟ್ ಆಗುತ್ತೆ. ಡಾಕ್ಟರ್, ಆಂಕೋಲಜಿ ಬಗ್ಗೆ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಒಂಚೂರು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀರಿ? ಹೌದು. ಸೊ ಆಂಕೋಲಜಿ ಅಂದರೆ ಕ್ಯಾನ್ಸರ್ ರಿಲೇಟೆಡ್ ಸ್ಪೆಷಾಲಿಟೀಸ್ ಯಾವುದು ಇರುತ್ತೆ. ಸೊ ನಾವು ಕೀಮೋಥೆರಪಿ ಕೊಡ್ತೇವೆ, ಸೊ ನಾವು ಮೆಡಿಕಲ್ ಆಂಕೋಲಜಿಸ್ಟ್ ಆಗ್ತೇವೆ. ಸಿಮಿಲರ್ಲಿ ಯಾವ ಪೇಷಂಟಲ್ಲಿ ಕ್ಯಾನ್ಸರ್ ಪೇಷಂಟಲ್ಲಿ ಸರ್ಜರಿ ಮಾಡ್ತಾರೆ ಅವರಿಗೆ ಸರ್ಜಿಕಲ್ ಆಂಕೋಲಜಿಸ್ಟ್ ಅಂತ ಹೇಳ್ತೇವೆ. ಹಾಗೆ ರೇಡಿಯೇಷನ್ ಆಂಕಾಲಜಿಸ್ಟ್ ಅಂದರೆ ಎಲ್ಲಿ ನಮಗೆ ರೇಡಿಯೇಷನ್ ಥೆರಪಿ ಯೂಸ್ ಮಾಡಬೇಕು. ಸೊ ಅವರು ರೇಡಿಯೇಷನ್ ಆಂಕಾಲಜಿ ಅವರು ಪ್ಲ್ಯಾನ್ ಮಾಡ್ತಾರೆ ಎಷ್ಟು ಡೋಸ್ ಎಷ್ಟು ದಿವಸ ಅಲ್ಲಿ ಕೊಡಬೇಕು, ಟ್ಯೂಮರ್ ಎಲ್ಲಿದೆ, ಅದೆಲ್ಲ ಪ್ಲ್ಯಾನಿಂಗ್ ಅವ್ರು ಮಾಡಿರ್ತಾರೆ. ಸೊ ಬೇರೆ ನಮ್ಮ ಈ ಮೂರು ಡಿವಿಷನ್ಸ್ ಜೊತೆ ಪ್ಯಾಲಿಯೇಟಿವ್ ಕೇರ್ ಅಂತ ಇರುತ್ತೆ. ಅದರಲ್ಲಿ ಯಾರಿಗೆ ಟರ್ಮಿನಲ್ ಕ್ಯಾನ್ಸರ್ಸ್ ಎಲ್ಲ ಇರುತ್ತೆ ಅವರಿಗೆ ಕೌನ್ಸಿಲಿಂಗ್ ಮಾಡಲಿಕ್ಕೆ, ಅವರಿಗೆ ಏನಾದರೂ ಬೇರೆ ಸಪೋರ್ಟಿವ್ ಕೇರ್ ಎಲ್ಲ ಬೇಕಿದ್ರೆ ಆ ಡಿಪಾರ್ಟ್ಮೆಂಟ್ ಡೀಲ್ ಮಾಡ್ತದೆ. ಮತ್ತು ರೇಡಿಯಾಲಜಿ ಅಂದರೆ ಎಕ್ಸ್ರೇ ಎಮ್ ಆರ್ ಐ ಎಲ್ಲ ಇಂಟರ್ಪ್ರೆಟ್ ಮಾಡಿ ನಮಗೆ ಹೇಳ್ತಾರೆ ಇದು ಇಷ್ಟು ಸೈಜ್ ಇದೆ, ಇಲ್ಲಿದೆ ಟ್ಯೂಮರ್, ಆಪ್ರೇಷನ್ ಮಾಡಲಿಕ್ಕೆ ಈಸಿ ಇದೆಯಾ ಇಲ್ವಾ, ಅವರೆಲ್ಲ ರೇಡಿಯಾಲಜಿಸ್ಟ್. ಓಕೆ ಡಾಕ್ಟರ್, ಈಗ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಹೇಳಿಬಿಟ್ಟು ತುಂಬ ಜನರು ಆಯುರ್ವೇದಿಕ್ ಕಡೆ ಮುಖ ಮಾಡುವುದು ತುಂಬ ಜನ ಇರ್ತಾರೆ, ಇಂಥ ಜನರಿಗೆ ಏನು ಅಡ್ವೈಸ್ ಕೊಡಲಿಕ್ಕೆ ನೀವು ಇಷ್ಟಪಡ್ತೀರಾ? ಹೌದು. ಸೊ ಹಲವಾರು ಸತಿ ಪೇರೆಂಟ್ಸ್ ನಮ್ಮ ಹತ್ರ ಬರ್ತಾರೆ ಕೇಳಲಿಕ್ಕೆ, ನಾವು ಇದು ಕೀಮೋಥೆರಪಿ ಜೊತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೂಡ ಮಾಡ್ಬೋದಾ, ಅದು ಆಯುರ್ವೇದಿಕ್ ಮಾಡಿದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಕಮ್ಮಿ ಆಗುತ್ತಾ? ಸೊ ಆ್ಯಕ್ಚುಲಿ ಗೊತ್ತಿಲ್ಲ ಆಯುರ್ವೇದ ಇದು ಕೀಮೋಥೆರಪಿ ಜೊತೆ ಮಾಡಿದರೆ ಏನಾಗ್ತದೆ ಅಂತ. ಕೆಲವು ಸತಿ ನಾವು ನೋಡಿದ್ದೇವೆ ಕೀಮೋಥೆರಪಿದು ಸೈಡ್ ಎಫೆಕ್ಟ್ಸ್ ಇನ್ನೂ ಕೆಲವು ಸತಿ ಜಾಸ್ತಿ ಆಗುತ್ತೆ, ಲಿವರ್ ಮೇಲೆ ಎಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಕೆಲವರಲ್ಲಿ ಇದು ಕೀಮೋಥೆರಪಿದು ಇಫೆಕ್ಟ್ ಕೂಡ ಕಮ್ಮಿ ಆಗುತ್ತೆ ಅಂತ ನೋಡಿದ್ದೇವೆ ನಾವು. ಸೊ ಅದಕ್ಕೋಸ್ಕರ ಒಂದೇ ವಿನಂತಿ ಪೇರೆಂಟ್ಸ್ ಹತ್ರ ಅಂದರೆ ಇದು ಟ್ರೀಟ್ಮೆಂಟ್ ಏನಾದರೂ ಆಯುರ್ವೇದಿಕ್ ಏನಾದರೂ ಸ್ಟಾರ್ಟ್ ಮಾಡಿದರೆ ನಿಮ್ಮ ಡಾಕ್ಟ್ರಿಗೆ ಒಂದ್ಸತಿ ಇನ್ಫಾರ್ಮ್ ಮಾಡಬೇಕು, ಇದು ಕನ್ಸಲ್ಟ್ ಮಾಡಿ ಅದರ ನಂತರ ಡಾಕ್ಟರ್ ಹೇಳಿದರೆ ಇದು ಮಾಡ್ಬೋದು, ಅದರ ನಂತರನೇ ಮಾಡಬೇಕು, ಇಲ್ಲಾದರೆ ಈ ಟ್ರೀಟ್ಮೆಂಟ್ ಟೈಮಲ್ಲಿ ಮಾಡಬಾರ್ದು. ಇವಾಗಲೇ ಹೇಳಿದ್ರಿ ಸುಮಾರು 2-2.5 ಲಕ್ಷ ಅಂದಾಜು ವೆಚ್ಚ ಆಗಬಹುದು ಟ್ರೀಟ್ಮೆಂಟಿಗೆ ಅಂತ ಹೇಳಿ, ಮಣಿಪಾಲ್ ಇಂಟೆನ್ಸಿವ್ ಕೇರ್ ಅಲ್ಲಿ ಫಂಡಿಗೆ ಏನಾದರೂ? ಹೌದು. ಸೊ ಮಣಿಪಾಲ್ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಲ್ಲಿ ನಾವು ನಮ್ಮ ಅಡ್ಮಿನಿಸ್ಟ್ರೇಷನ್ ತುಂಬ ಸಪೋರ್ಟ್ ಮಾಡ್ತಾ ಇದೆ. ನಮ್ಮ ವಿಷನ್ ಏನಂದರೆ ಮಕ್ಕಳದು ಕ್ಯಾನ್ಸರಲ್ಲಿ ಯಾರು ಡ್ಯೂ ಟು ಫೈನಾನ್ಷಿಯಲ್ ರೀಸನ್ಸ್ ಬಿಟ್ಟು ಹೋಗಬಾರ್ದು. ಸೊ ಹಲವಾರು ಫಂಡ್ಸ್ ಇದೆ, ಹಲವಾರು ಸ್ಕೀಮ್ಸ್ ಇದೆ, ಅದರಲ್ಲಿ ನಾವು ಎನ್ರೋಲ್ ಮಾಡಿ ಆಲ್ಮೋಸ್ಟ್ ಫುಲ್ ಟ್ರೀಟ್ಮೆಂಟನ್ನು ನಾವು ಫ್ರೀ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಸೊ ಒಂದು ಪೀಡಿಯಾಟ್ರಿಕ್ ಕ್ಯಾನ್ಸರ್ ಕೇರ್ ಫಂಡ್ ಇದೆ, ಈಗ ಆಯುಷ್ಮಾನ್ ಭಾರತ್ ಇದೆ, ESIC ಫೆಸಿಲಿಟೀಸ್ ಇದೆ, ಹಲವಾರು ಡೊನೇಷನ್ಸ್ ಕೂಡ ಬರುತ್ತೆ ಎಸ್ಪೆಷಲಿ ಈ ಕ್ಯಾನ್ಸರಲ್ಲಿ. ಅಂದರೆ ಈ ಟೈಪ್ ಮಕ್ಕಳಲ್ಲಿ ಆಗುವ ಕ್ಯಾನ್ಸರ್ಸ್ ತುಂಬ ಕ್ಯೂರೇಟ್ಸ್ ಜಾಸ್ತಿ ಇರೋದ್ರಿಂದ ನಾವು ಫುಲ್ ಎಫರ್ಟ್ಸ್ ಮಾಡ್ತೇವೆ ದಟ್ ಆಲ್ ಚಿಲ್ಡ್ರನ್ ವಿತ್ ಕ್ಯಾನ್ಸರ್ ದೇ ಗೆಟ್ ದ ಬೆಸ್ಟ್ ಟ್ರೀಟ್ಮೆಂಟ್. ಸೊ ಯಾರೂ ಟ್ರೀಟ್ಮೆಂಟ್ ಬಿಟ್ಟು ಹೋಗಬಾರ್ದಂತೆ ನಾವು ಫಸ್ಟಿಂದಲೇ ಇದು ಮಾಡ್ತೇವೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಕೂಡ ಫುಲ್ ಸಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಇಷ್ಟು ತನಕ ನಾವು ಯಾವ ಪೇಷಂಟ್ ಹಣದಗೋಸ್ಕರ ಟ್ರೀಟ್ಮೆಂಟ್ ಬಿಡೋದು ನೋಡಲಿಲ್ಲ. ಈಗ ಅಂದರೆ ಎಲ್ಲ ಜನರಿಗೂ ಹೀಗೆ ಲಭ್ಯವಿದೆಯಾ ಈ ಫಂಡಿಂಗ್ ಅಥವಾ ಅದು ನಾವು ಎಸೆಸ್ ಮಾಡ್ತೇವೆ ಅವ್ರದ್ದು ಆ್ಯನ್ಯುಲ್ ಇನ್ಕಮ್ ಎಷ್ಟಿದೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರಿಂದ ಎಷ್ಟು ಅವ್ರು ಎಷ್ಟು ಸಪೋರ್ಟ್ ಮಾಡ್ಬೋದು ಟ್ರೀಟ್ಮೆಂಟಿಂದ. ಸೊ ಅವ್ರ ಜೊತೆ ನಾವು ಇದು ಮಾಡಿ ಮತ್ತೆ ಟ್ರೀಟ್ಮೆಂಟಿಂದ ನಾವು ಫಂಡಿಂಗ್ ಮಾಡ್ತೇವೆ. ಓಕೆ ಡಾಕ್ಟರ್, ಫಂಡಿಂಗ್ ಬಗ್ಗೆ ಹೇಳಿದ್ರಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಬಯಸ್ತೀರಾ? ವೀಕ್ಷಕರಿಗೆ ಒಂದೇ ವಿನಂತಿ, ಅಂದರೆ ಇದು ಮಕ್ಕಳಲ್ಲಿ ಆಗುವ ಕ್ಯಾನ್ಸರ್ ಕ್ಯೂರೇಬಲ್ ಇದೆ, ಅಂದರೆ ಕ್ಯೂರೇಟ್ಸ್ ಆಲ್ಮೋಸ್ಟ್ 80-90% ಇದೆ. ಸೊ ಆಲ್ಮೋಸ್ಟ್ ಮೆಜಾರಿಟಿ ಪೇಷಂಟ್ಸ್ ನಾವು ಕ್ಯೂರ್ ಮಾಡ್ಬೋದು ಟ್ರೀಟ್ಮೆಂಟಿಂದ. ಸೊ ನಿಮ್ಮ ಪರಿಚಯದಲ್ಲಿ ಯಾರಾದರೂ ಇದ್ದರೆ, ಇಲ್ಲಾದರೆ ಇಫ್ ಯು ಕಮ್ ಅಕ್ರಾಸ್ ಏನಾದರೂ ನಿಮ್ಮ ನೇಬರ್ಸ್ ಇರಲಿ, ಯಾರಾದರೂ ಗೊತ್ತಿದ್ದರೆ ಯಾರು ಮಕ್ಕಳಿಗೆ ಕ್ಯಾನ್ಸರ್ ಇದೆ, ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇದೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ, ಪ್ಲೀಸ್ ನೀವು ಇಲ್ಲಿ ರೆಫರ್ ಮಾಡಿ ಕಸ್ತೂರ್ಬಾ ಹಾಸ್ಪಿಟ್ಲಿಗೆ.
ನಾವು ಆದಷ್ಟು ಹೆಲ್ಪ್ ಮಾಡ್ತೇವೆ. ಆ್ಯಂಡ್ ನಮ್ಮ ಮೇನ್ ಅಂದರೆ ಎಲ್ಲ ಮಕ್ಕಳು ಯಾರಿಗೆ ಕ್ಯಾನ್ಸರ್ ಇದೆ ಅವರೆಲ್ಲ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿ ದೇ ಶುಡ್ ಲೀಡ್ ಅ ನಾರ್ಮಲ್ ಲೈಫ್. ಸೊ ಅದು ಒಂದು ವಿನಂತಿ ನಮ್ಮ ಕಡೆಯಿಂದ ಹಾಸ್ಪಿಟ್ಲಿಂದ. ಓಕೆ ಡಾಕ್ಟರ್, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕಾಯಿಲೆಯ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ವಾಸುದೇವ್ ಭಟ್ ಅವರು ಇಂದಿನ ಸಂಚಿಕೆಯಲ್ಲಿ ನಮಗೆ ನೀಡಿದ್ದಾರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಿದ್ದಕ್ಕೆ ಡೈಜಿವರ್ಲ್ಡ್ ವಾಹಿನಿ ಹಾಗೂ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ತಿಳಿಸ್ತೇನೆ ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳಲ್ಲಿ ಕಂಡುಬರುವಂಥ ಕ್ಯಾನ್ಸರ್ ಕಾಯಿಲೆಯ ಕುರಿತು ಸಂಪೂರ್ಣವಾದ ವಿಚಾರವನ್ನು ನಾವಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿವರ್ಲ್ಡ್ 24/7. ಧನ್ಯವಾದ.